ಗುರುಭ್ಯೋ ನಮಃ. ಹರಿಃ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನರತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಡವಾತ್ತರಂಡಾಯ ಮಧ್ವದುದ್ಧಾಬ್ಧಯೇ ನಮಃ. ಗುರುಮಠಿಲಋಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಚಲಸುಜನಸಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ನಮೋವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೇ ರಾಜರಾಜಾಯತೇ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ನೀಲಾಚರಾರ್ಚಿತಾನಂತ ಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರೂನ್ ಸದಾ. ವಾದಿರಾಜಪದದ್ವಂದ್ವವಾರಿಜಾಸತ್ತಮಾನಸಾನ್ ವಿಶ್ವಪ್ರಿಯಗುರೂನ್ ವಂದೇ ಮಂದೋಹಂ ಧೀ ವಿಶುದ್ಧಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ನಾರಾಯಣಂ ಸುರಗುರುಂ ಜರದೇತನಾಥಂ ಭಕ್ತಪ್ರಿಯಂ ಸಕಲಲೋಚನಮಸ್ತ್ರತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಮುದ್ರಾ ಪುಸ್ತಕ ಶಂಖಾಕ್ಷ ವಿದ್ಯೋದಿತಚರಾಂಬುಜ ಹೃದ್ಯವೇಶ ಹಯಗ್ರೀವ ಮಧ್ಯಾಹ್ನ ವಿಷಯೋ ಭವ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗಾಗಲೇ ಆಚಾರ್ಯರು ತಿಳಿಸಿದಂತೆ ಸನತ್ಸುಜಾತರು ಧೃತರಾಷ್ಟ್ರನಿಗೆ ವಿಶೇಷವಾಗಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ಮೃತ್ಯು ನಾಸ್ತಿ ಅಂತ ಹೇಳಿದ್ದಕ್ಕೆ ಆ ಮೃತ್ಯು ಅಂದರೆ ಎಂಥದ್ದು ಅಂಥೇಳಿ ಅದರ ವಿಚಾರವನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಅನಂತರದಲ್ಲಿ ಜೀವ ತಾನು ಮೋಕ್ಷವನ್ನು ಪಡೆಯಬೇಕಾದರೆ ಅದಕ್ಕೆ ಕಾರಣ ಯಾವುದು, ಕರ್ಮನೋ ಅಥವಾ ಜ್ಞಾನನೋ, ಯಾವುದರಿಂದ ತಾನು ಮೋಕ್ಷವನ್ನು ಪಡೆಯುತ್ತಾನೆ ಅಂಥೇಳಿ ಆ ವಿಚಾರವನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ, ಈ ಜೀವನನ್ನು ಪರಮಾತ್ಮ ತಾನು ನಿಯಮಿಸ್ತಾ ಇದ್ದಾನೆ, ಅಂದರೆ ಸೃಷ್ಟಿಗೆ ತಂದು ಇಡೀ ಜಗತ್ತಿನ ಸೃಷ್ಟಿಯಾದಿಗಳನ್ನು ದೇವರು ತಾನು ಮಾಡ್ತಾ ಇದ್ದಾನೆ ಅಂತ ಹೇಳಿದರು. ದೇವರು ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುವುದಾದರೆ ಅವನಿಗೆ ಈ ಒಂದು ಸೃಷ್ಟಿಯಾದಿಗಳಿಂದ ಪ್ರಯೋಜನ ಇದೆಯೋ ಇಲ್ವೋ ಅಂತ ಪ್ರಶ್ನೆ. ಪ್ರಯೋಜನ ಇದೆ ಅಂತಂದರೆ ದೇವರಿಗೆ ಹಿಂದೆ ಆ ಪ್ರಯೋಜನ ಇರಲಿಲ್ಲ, ಅಂದರೆ ದೇವರು ಅಪೂರ್ಣ ಅಂತಾಗಿ ಬಿಡ್ತಾನೆ. ಇವನು ಹೊಸತಾಗಿ ಈ ಜಗತ್ತಿನ ಸೃಷ್ಟಿಯನ್ನು ಮಾಡಿ ಇದರಿಂದ ತಾನೊಂದು ಪ್ರಯೋಜನ ಪಡೆಯುವುದಾದರೆ ಹಿಂದೆ ಆ ಪ್ರಯೋಜನ ಇರಲಿಲ್ಲ ಅಂತಾಗುತ್ತೆ, ಹಾಗಾಗಿ ದೇವರು ಅಪೂರ್ಣ ಅಂತಾಗುತ್ತೆ. ಅಥವಾ ದೇವರು ಯಾವ ಪ್ರಯೋಜನವೂ ಇಲ್ಲದೆ ಸೃಷ್ಟಿಯನ್ನು ಮಾಡಿದ ಅಂತ ಹೇಳುವುದಾದರೆ ದೇವರು ಮಂದ ಅಂತಾಗಿ ಬಿಡುತ್ತಾನೆ. ಯಾಕೆ ಅಂದರೆ ಯಾವ ಪ್ರಯೋಜನವೂ ಇಲ್ಲದೆ ನಮಂದೋಪಿ ಪ್ರವರ್ತತೆ, ಹುಚ್ಚನೂ ಸಹಿತ ಯಾವ ಪ್ರಯೋಜನ ಇಲ್ಲದೆ ಯಾವ ಕೆಲಸ ಮಾಡುವುದಿಲ್ಲ ಅಂತ ಶಾಸ್ತ್ರ. ಹಾಗಾಗಿ ದೇವರು ಯಾವ ಪ್ರಯೋಜನ ಇಲ್ಲದೆ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಅವನು ಹುಚ್ಚನಕ್ಕಿಂತಲೂ ಕಡಿಮೆ ಆದ ದೇವರು, ಅಂಥ ದೇವರು ದೇವರೇ ಅಲ್ಲ ಅವ. ಮತ್ತು ಹೀಗಿರುವಾಗ ಯಾಕೆ ಅವ ಇಷ್ಟೆಲ್ಲ ಮಾಡಿದ ಅಂತ ಪ್ರಶ್ನೆ. ಅಥವಾ ಪ್ರಯೋಜನ ಇಲ್ಲದಿದ್ದರೂ ಕೆಲವು ಕೆಲಸಗಳನ್ನು ಮಾಡುವುದುಂಟು ನಾವು. ಇವಾಗ ಕೆಲವರೆಲ್ಲ ವರ್ಲ್ಡ್ ಟೂರ್ ಅಂತ ಹೋಗ್ತಾರೆ, ಏನು ಇಡೀ ಪ್ರಪಂಚ ಸುತ್ತಾಡ್ಕೊಂಡು ಬರ್ತಾರೆ, ಅದರಿಂದ ಏನೊಂದು ಪೈಸೆ ಜ್ಞಾನ ಬರುವುದಿಲ್ಲ, ಹಣ ಬರುವುದಿಲ್ಲ, ಎಂಥದೂ ಇಲ್ಲ, ಆದರೆ ಸುಖ. ನಾನು ಇಷ್ಟೆಲ್ಲ ಪ್ರಪಂಚ ನೋಡಿಕೊಂಡು ಬಂದಿದ್ದೇನೆ ಅಂತ ಒಂದು ಸುಖ ಇರುತ್ತೆ ಅವನಿಗೆ.
ಆ ಸುಖತ್ವಸ್ಥರ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಪ್ರಪಂಚ ಎಲ್ಲ ಸುತ್ತಾಡ್ಕೊಂಡು ಬರ್ತಾರೆ. ಹಾಗೆ ಪರಮಾತ್ಮ ಯಾವ ಪ್ರಯೋಜನ ಇಲ್ಲದೇ ಇದ್ದರೂ ಏನಾದರೂ ಸುಖತ್ವಸ್ಥರ, ತನೇನೋ ಒಂಚೂರು ಕೃಷಿ ಸುಖತ್ವಸ್ಥರ ಮಾಡಿದ್ದಾನೆ. ಒಂದು ಉದಾಹರಣೆ ಕೊಡಬೇಕಾದರೆ, ಚಿಕ್ಕ ಮಕ್ಕಳಿರ್ತಾವೆ, ಅದು ಮರಳಲ್ಲಿ ಕೂತ್ಕೊಂಡು ಆ ಮರಳನ್ನು ಎಲ್ಲ ಒಂದು ದಿನ್ಯ ಹಾಕಿ ಒಂದು ದೊಡ್ಡ ಮನೆ ಅಂತ ಕಟ್ತಾವೆ. ಅದೇನೋ ಮನೆ ಕಟ್ಟುವುದು, ಅದರಲ್ಲಿ ಏನು ವಾಸ ಮಾಡಲಿಕ್ಕೆ ಅಂತೇನಲ್ಲ, ಆ ಮನೆಯಲ್ಲಿ ಯಾರೂ ಹುಳ ಸಹಿತ ವಾಸ ಮಾಡಲಿಕ್ಕೆ ಆಗೋಲ್ಲ. ಆದರೆ ಮನೆ ಅಂತ ಮಾಡ್ತಾವೆ, ಕೆಲವು ಕಾಲ ಸ್ವಲ್ಪ ತಾಡ್ಕೊಳ್ತಾವೆ, ಕೊನೆಗೆ ಹೊರಡುವಾಗ ಆ ಮನೆಯನ್ನೇ ತುಳಿದು ಹಾಕಿ ಹೊರಟು ಹೋಗ್ತಾವೆ. ಅದೇ ವಿಧವಾಗಿ ಪರಮಾತ್ಮ ಯಾವ ಪ್ರಯೋಜನ ಇಲ್ಲದೆ ಇದ್ದರೂ ಕೇವಲ ಮಕ್ಕಳಂತೆ ಸುಖತ್ವಸ್ಥರ ಈ ಮನೆಯನ್ನು ಕಟ್ಟಿದ್ದಾನೆ. ಈ ಜಗತ್ತೆನ್ನತಕ್ಕಂತಹ ಮನೆಯನ್ನು ತಾನು ಕೇವಲ ಸುಖತ್ವಸ್ಥರ ಮಾಡಿದ್ದಾನೇನೋ, ಬಹಳ ಕಷ್ಟ. ಯದ್ಯಪಿ ಇಷ್ಟೆಲ್ಲ ಜಗತ್ತೆ ನೋಡಿ, ಸಣ್ಣ ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ತುಂಬ ಕಷ್ಟ. ಅದು ಕಾಂಟ್ರಾಕ್ಟರ್ ಹಿಡ್ಕೋಬೇಕು, ಮೇಸ್ತ್ರಿ ಕೆಲಸದವರು, ಸಿಮೆಂಟು, ಮರಳು ಎಲ್ಲ ತುಂಬ ಬೇಕಾಗಿರುತ್ತೆ. ಎಲ್ಲದನ್ನು ಸಂಪಾದನೆ ಮಾಡಿ ಮನೆ ಕಟ್ಟಬೇಕು. ಅಂಥದ್ದು ಇಡೀ ಜಗತ್ತಿನ 14 ಭುವನಗಳನ್ನೇ ಪರಮಾತ್ಮ ನಿರ್ಮಾಣ ಮಾಡಿದ ಅಂದರೆ ಎಂಥ ಕಷ್ಟದ ಕೆಲಸ ಹೇಳಿ. ಅದು ಸಾಮಾನ್ಯ ಅಲ್ಲ, ಊಹಿತ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಕೆಲಸವನ್ನು ಭಗವಂತ ಕೇವಲ ತನ್ನ ಸುಖತ್ವಸ್ಥರ ಮಾಡಿದ ಅಂತಂದರೆ, ಹಾಗಾದರೆ ಜಗತ್ತನ್ನು ಕಟ್ಟಲಿಕ್ಕೆ ಪೂರ್ವದಲ್ಲಿ ದೇವರಿಗೆ ಸುಖ ಇರಲಿಲ್ಲ ಅಂತಾಯಿತು. ಯಾಕೆ ಸುಖ ಇರಲಿಲ್ಲ, ಸುಖಕ್ಕೋಸ್ಕರ ಜಗತ್ತನ್ನು ಕಟ್ಟಿದ ಅಂತಾಗಿಬಿಡುತ್ತೆ. ಮತ್ತು ಹೀಗಿರುವಾಗ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು, ದೇವರು ಯಾಕೆ ಮಾಡಿದ, ಪ್ರಯೋಜನ ಇದ್ದು ಮಾಡಿದನೋ ಇಲ್ಲದೆ ಮಾಡಿದನೋ, ಸುಖಕ್ಕಾಗಿ ಮಾಡಿದನೋ ಸುಮ್ಮನೆ ಮಾಡಿದನೋ, ಏನು ಸರಿ ಅಂತ ಕೇಳಿದಾಗ ಇದು ಬಹಳ ದೊಡ್ಡ ಪ್ರಶ್ನೆ ನೋಡಿ. ಮೇಲ್ನೋಟಕ್ಕೆ ಏನೋ ಕೇಳಿದ ಅಂತ ಅನಿಸುತ್ತೆ, ಆದರೆ ಭಗವಂತನ ಕರ್ತೃತ್ವದ ಬಗ್ಗೆ ಬಹಳ ಪ್ರಧಾನವಾಗಿರತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಇದು, ಮಹತ್ ಪ್ರಶ್ನೆ. ಅದಕ್ಕೆ ಅವರು ಹೇಳ್ತಾರೆ, ಪರಮಾತ್ಮ ತಂ ಅಜಂ ಪುರಾಣಂ ಜೀವನನ್ನು ನಿಯಮಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಮಾಡಿದ ಯಾಕೆ ಅಂದರೆ, ಹೇಳ್ತಾರೆ, ಅಯಂ ಮಹಾನತ್ರ ಬಿಭೇದ ಯೋಗೈಹಿ ಅನಾದಿ ಯೋಗೇನ ಭವಂತಿ ನಿತ್ಯಾಹ ತಥಾಸ್ಯ ನಾಧಿತ್ಯ ಮುಪೈತಿ ಕಿಂಚಿತ್ ಅನಾದಿ ಯೋಗೇನ ಭವಂತಿ ಪುಂಸಃ. ಸನತ್ಸು ಜಾತ್ರೆ ಹೇಳ್ತಾರೆ, ಧೃತರಾಷ್ಟ್ರ ಒಳ್ಳೆ ಪ್ರಶ್ನೆ ಮಾಡಿದ್ದಿ, ಎಲ್ಲರಿಗೂ ಬರತಕ್ಕಂಥ ಪ್ರಶ್ನೆ. ಇದಕ್ಕೆ ಉತ್ತರ ಇಷ್ಟೇ, ಪರಮಾತ್ಮ ಅಯಂ ಮಹಾನತ್ರ ಬಿಭೇದ, ಈ ಜಗತ್ತಿನಲ್ಲಿ ನಾನಾ ತರಹದ ಜೀವರಾಶಿಗಳನ್ನೆಲ್ಲ ಸೃಷ್ಟಿ ಮಾಡಿದ. ಅಷ್ಟೇ ಅಲ್ಲ, ಅನಾದಿ ಯೋಗೇನ, ಸೃಷ್ಟಿ ಮಾಡುವಾಗ ಅವರೆಲ್ಲ ಲಿಂಗ ಶರೀರದ ಸಂಪರ್ಕದಿಂದಲೇನೆ ಅನಾದಿ ಪ್ರಾಪ್ತವಾಗಿರತಕ್ಕಂಥ ಲಿಂಗ ಸಂಬಂಧದಿಂದ ನಿತ್ಯರಾದ ಅನೇಕ ಜೀವರಾಶಿಗಳನ್ನೆಲ್ಲರನ್ನೂ ಸೃಷ್ಟಿ ಮಾಡಿದ್ದಾನೆ. ಯಾಕೆ ಅಂತಂದರೆ ಹೇಳ್ತಾರೆ, ದೇವಸ್ಯೈಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾಸ್ಪೃಹ. ಇದು ಪರಮಾತ್ಮನ ಸ್ವಭಾವ ಅಂತಂದರು. ಇವನು ಸ್ವಭಾವ ಅಂತಿದ್ದಾಗ ಅಲ್ಲಿ ಯಾವುದೋ ಒಂದು ಪ್ರಯೋಜನ ಅಂತ ಬೇಕಿಲ್ಲಪ್ಪ, ಇದು ದೇವರ ಸ್ವಭಾವ. ಸ್ವಭಾವ ಅಂತಿರುವಾಗ ಅವನು ಯಾವುದು ಪ್ರಯೋಜನವನ್ನು ಅಥವಾ ಸುಖವನ್ನೋ ಬಯಸಿ ಮಾಡಿದ್ದಲ್ಲ, ಇದವನ ಸ್ವಭಾವನೇ ಹಾಗೆ. ಅಲ್ಲ, ಸ್ವಭಾವ ಅಂತಂದ್ಬಿಟ್ರೆ ಆಯ್ತೆ, ಎಲ್ಲದಕ್ಕೂ ಉತ್ತರ ಸಿಕ್ಕಿಬಿಡುತ್ತೇನೋ, ಇಷ್ಟೆಲ್ಲ ಹೇಳಿಕೊಂಡೆ ಬಾ, ಅವನ ಸ್ವಭಾವ ರೀ ಇದು ಅಂತಂದ್ಬಿಟ್ರೆ. ಅದಕ್ಕೆ ಒಂದು ಉದಾಹರಣೆ ಕೊಡಬೇಕಾದ್ರೆ, ವ್ಯಾಸರಾಜರು ಒಂದು ಕಡೆ ಹೇಳ್ತಾರೆ, ನಾವು ಏನಾದರೂ ಕೆಲಸಗಳನ್ನು ಮಾಡ್ತೇವೋ ಎಲ್ಲ ಕೆಲಸವನ್ನು ಯಾವುದೋ ಒಂದು ಪ್ರಯೋಜನ ಇಟ್ಕೊಂಡು ಅಥವಾ ಸುಖದಿಂದಲೇ ಮಾಡ್ತೇವೆ ಅಂತ ನಿಯಮ ಏನು ಇಲ್ಲ ಅಂತಂದರು. ಇದು ಯಾಕೆ ಆಚಾರ್ಯ? ಅದಕ್ಕೆ ಒಂದು ಉದಾಹರಣೆ ಕೊಡುವುದಾದರೆ, ನಡೀತಾ ಇರ್ತೇವೆ, ರಸ್ತೆಯಲ್ಲಿ ನಡೀತಾ ಇರ್ತೇವೆ, ನಡೆಯುವಾಗ ನಮ್ಮ ಕೈಗಳು ಹೀರಿ ಬರ್ತಾ ಇರ್ತಾವೋ ಇಲ್ವೋ, ಏನೋ ಕೈ ಒಂಚೂರು ಹಾಗೆ ಹೀಗೆ ಅಲ್ಗಾಡ್ತದೋ ಇಲ್ಲೋ ನಡೆಯುವಾಗ, ಇನ್ನು ಕೆಲವರು ಇನ್ನೂ ಸ್ವಲ್ಪ ಜಾಸ್ತಿಯೇ ಅಲ್ಗಾಡಿಸ್ಕೊಂಡು ಓಡಾಡ್ತಾ ಇರ್ತಾರೆ ನಡೆಯುವಾಗ. ಅದಕ್ಕೆ ಯಾರಾದರೂ ನಮ್ಮನ್ನು ಬಂದು ಒಂದು ಮೈಟಿಟ್ಟು, ಏನ್ರಿ ಈ ಕೈ ಅಲ್ಗಾಡಿಸ್ಕೊಂಡು ನಡೀತಾ ಇದ್ದೀರಾ, ಇದರಿಂದ ನಿಮ್ಮ ಪ್ರಯೋಜನ ಉಂಟಾ ಇಲ್ವಾ, ಪ್ರಯೋಜನ ಇಲ್ಲದೆ ನೀವೇನಾದರೂ ಹುಚ್ಚರ ಅಥವಾ ನಿಮಗೆ ಸುಖ ಉಂಟಾ, ಇಷ್ಟೆಲ್ಲ ಪ್ರಶ್ನೆ ಮಾಡಿದರೆ ನಾವೇನಂತೇವೆ, ಏನು ತಲೆ ಕೆಟ್ಟಿದೆ ಏನ್ರಿ, ನಮ್ಮ ಸ್ವಭಾವ ರೀ ಇದು. ಯಾಕೆ? ಮನುಷ್ಯರ ಸ್ವಭಾವ. ನಡೆಯುವಾಗ ಕೈ ಅಲ್ಗಾಡಿಸುವುದನ್ನೋದು ಸಾಮಾನ್ಯ ಎಲ್ಲ ಮನುಷ್ಯರಲ್ಲೂ ಇರತಕ್ಕಂಥ ಸ್ವಭಾವ. ಅದು ಯಾವುದೊಂದು ಪ್ರಯೋಜನ ಉಂಟಾ? ಪ್ರಯೋಜನ ಇಲ್ಲ. ಅಥವಾ ಅದರಿಂದ ಏನಾದರೂ ನಮಗೆ ಸುಖ ಅಂತ ಆಗುವುದುಂಟಾ? ಕೈ ಆಡಿಸಿದರೆ ಸುಖ ಉಂಟಾಗುತ್ತೆ ಏನಾದರೂ ಇದೆಯಾ? ಅದೂ ಇಲ್ಲ. ಹಾಗಾಗಿ ಪ್ರಯೋಜನ ಇಲ್ಲದಿದ್ದರೂ ಸುಖ ಇಲ್ಲದಿದ್ದರೂ ನಾವು ಕೆಲಸಗಳನ್ನು ಅಂತ ಮಾಡ್ತೇವ, ಇಂಥ ಕೆಲಸಗಳನ್ನು ಮಾಡ್ತೇವ? ಅದಕ್ಕೆ ಅಂದರೂ ಅದು ಪರಮಾತ್ಮನ ಸ್ವಭಾವ. ಅವನು ಯಾವುದು ಪ್ರಯೋಜನ ಇಲ್ಲ ಆದರೂ ಸುಖ ಇಲ್ಲ ಆದರೂ ಮಾಡ್ತಾನೆ. ಯಾಕೆ? ಅದವನ ಸ್ವಭಾವ.
ಅದಕ್ಕೆ ದೇವಸ್ಯ ಏಷಃ ಸ್ವಭಾವೋಯಂ ಆಪ್ತಕಾಮಸ್ಯ ಸ್ಪೃಹ. ಅದೇನೇ ಬ್ರಹ್ಮಸೂತ್ರಗಳು ಹೇಳ್ತಾರೆ, ನ ಪ್ರಯೋಜನವತ್ವಾತ್ ಲೋಟವತ್ತು ಲೀಲಾ ಕೈವಲ್ಯಂ ಇನ್ನು ಬಾಲಶ್ರೀಡನ ಕೈರಿವ. ನೋಡಿ, ಬಾಲರು ಕ್ರೀಡನೆ ಆಡಿದಂತೆ, ಏನು ಮಕ್ಕಳ ಆಟ ಆಡಿದಂತೆ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮ ತನಗೆ ಯಾವುದೇ ತರಹದ ಒಂದು ಉಪಯೋಗ ಇಲ್ಲ. ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುವುದು, ಜೀವರಾಶಿ ನಮ್ಮನ್ನೆಲ್ಲ ಸೃಷ್ಟಿಯ ತರ್ತಾನೆ, ನಿಯಮನ ಮಾಡ್ತಾನೆ, ಕೊನೆಗೆ ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ತಾನು ಹೊಟ್ಟೆಯೊಳ ಇಟ್ಕೊಳ್ತಾನೆ, ನಮಗೆ ಜ್ಞಾನ ಕೊಡ್ತಾನೆ, ಅಜ್ಞಾನ ಕೊಡ್ತಾನೆ, ಬಂಧವನ್ನು ಕೊಡ್ತಾನೆ, ಮೋಕ್ಷ ಕೊಡ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಯಾವುದೇ ತರಹದ ಪ್ರಯೋಜನ ತನಗೆ ಇದರಿಂದ ಇಲ್ಲ, ಸುಮ್ಮನೆ ಮಾಡ್ತಾನೆ ಪರಮಾತ್ಮ. ಅದಕ್ಕೆ ಪ್ರಾಪ್ತವ್ಯ ಪ್ರಯೋಜನ ಅಭಾವೇಪಿ, ಯಾವುದೇ ತರಹದ ಪ್ರಯೋಜನ ಇಲ್ಲದೆ ಇದ್ರೂ ಸಹಿತ ಅವನು ಪರಮಾತ್ಮ ಇಷ್ಟೆಲ್ಲ ಲೀಲೆಗಳನ್ನು ತಾನು ಮಾಡ್ತಾ ಇದ್ದಾನೆ. ಆದ್ದರಿಂದ ಇದು ದೇವರ ಸ್ವಭಾವ ಅಂತ ಇದನ್ನು ತಿಳಿದುಕೊಳ್ಳಬೇಕು. ಸರ್ವ ಉಪಕಾರ ತತ್ವ ಜನ್ಮಾದಿಕರ್ತೃತ್ವ, ಇದನ್ನೇ ವಾದಿರಾಜ ಶ್ರೀಪಾದರು ಹೇಳ್ತಾರೆ. ಪರಮಾತ್ಮ ನೋಡಿ, ದೇವರಿಯ ಸಮರ ಇರತಕ್ಕಂಥವರು ಯಾರೂ ಇಲ್ಲ. ತಥಾಸ್ಯ ನಾಧಿಕ್ಯಂ ಉಪೈತಿ ಕಿಂಚಿತ್, ಅವನಿಗೆ ಸಮರ ಇರತಕ್ಕಂಥವರು ಯಾರೂ ಇಲ್ಲ, ಅಥವಾ ಅಧಿಕರಾಗಿರತಕ್ಕಂಥವರು ಯಾರೂ ಇಲ್ಲ. ಆದರೂ ಸಹಿತ ಪರಮಾತ್ಮ ತನ್ನ ಸರ್ವೋತ್ತಮನಾಗಿದ್ದಾನೆ, ಅವನು ಇಷ್ಟೆಲ್ಲ ಸೃಷ್ಟಿ ಮಾಡ್ತಾನೆ. ಸ್ವ ಅಧೀನ ಅನಂತ ಜೀವಾನ, ತನ್ನ ವಶದಲ್ಲಿರತಕ್ಕಂಥ, ತನ್ನ ಉದರದಲ್ಲಿರತಕ್ಕಂಥ ಅನಂತ ಜೀವರಾಶಿಗಳನ್ನು ಸೃಷ್ಟಿಕಾಲದಲ್ಲಿ ಸ್ವಸ್ವ ಯೋಗ್ಯತಾ ಅಭಿವ್ಯಕ್ತಿ ದ್ವಾರ, ಅವರವರ ಯೋಗ್ಯತೆಯನ್ನು ಪರಮಾತ್ಮ ಅಭಿವ್ಯಕ್ತಿ ಮಾಡುವುದರ ಮೂಲಕ ಅವರವರಿಗೆ ಸೃಷ್ಟಿಯಾದಿಗಳನ್ನು ಮಾಡಿ ಅವರ ಯೋಗ್ಯತೆ ಇತ್ತ ಮೋಕ್ಷ ಕೊಡ್ತಾನೆ, ಇಲ್ವಾ ಅವರಿಗೆ ತಮಸ್ಸನ್ನು ಕೊಡ್ತಾನೆ. ಹೀಗೆ ಕೆಲವರಿಗೆ ಮೋಕ್ಷ, ಕೆಲವರಿಗೆ ತಮಸ್ಸು, ಕೆಲವರಿಗೆ ನಿತ್ಯ ಸಂಸಾರ, ಈ ವಿಧವಾಗಿ ಅವರವರ ಯೋಗ್ಯತೆಯ ತಕ್ಕಂತೆ ಅವರವರನ್ನು ಆಯಾ ವಿಧದ ಅವಸ್ಥೆಗಳಲ್ಲಿ ಪರಮಾತ್ಮ ಇಡುತ್ತಾನೆ. ಆದ ಕಾರಣ ಪರಮಾತ್ಮನ ಸ್ವಭಾವ ಸ್ವಾಭಾವಿಕ ಪರೋಪಕರ್ತೃತ್ವ, ಬೇರೆಯವರಿಗೆ ಉಪಚಾರ ಮಾಡುವುದೇ ಅವನ ಸ್ವಭಾವ, ಸ್ವಾಭಾವಿಕವಾಗಿ ಬಂದಿರತಕ್ಕಂಥ ಗುಣ ಅದು ಅವನಿಗೆ. ಆದ್ದರಿಂದ ಈ ತರಹದ ಪ್ರಶ್ನೆ ಮಾಡಬಾರದು ಅಂಥೇಳಿ ಸನತ್ಸು ಜಾತ್ರ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ಹೇಳಿದಾಗ ಮತ್ತೆ ಧೃತರಾಷ್ಟ್ರ ಕೇಳ್ತಾನೆ, ಸರಿ ನನಗೆ ಇನ್ನೊಂದು ಸಂಶಯ ಉಂಟು. ಇವಾಗ ಜ್ಞಾನಿಗಳು ತಾವು ಅನೇಕ ಕರ್ಮಗಳನ್ನು ಆಚರಣೆ ಮಾಡ್ತಾರೆ. ಇವಾಗ ಭಗವದ್ಭಕ್ತರು ಅಂತ ಇಟ್ಕೊಳ್ಳಿ, ಭಗವದ್ಭಕ್ತರಲ್ಲಿ ಎರಡು ವಿಧ, ಕೆಲವರು ಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು, ಮತ್ತೆ ಕೆಲವರು ಅಪತ್ವ ಯೋಗಿಗಳು, ಅಂದರೆ ಅವರಿಗೆ ಇನ್ನು ಅಪರೋಕ್ಷ ಆಗಲಿಲ್ಲ, ಇನ್ನು ಸಾಮಾನ್ಯ ಭಕ್ತರಷ್ಟೇ, ಏನೋ ದೇವರು ನಮಸ್ಕಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಹೋಗ್ತಾ ಇರ್ತಾರೆ, ನಮ್ಮಂಥವ್ರು ಅಪಟ್ವ ಯೋಗಿಗಳು, ಅವರಿನ್ನು ಪೂರ ಅಪರೋಕ್ಷ ಆಗಲಿಲ್ಲ. ಈ ಥರ ಭಗವದ್ಭಕ್ತರಲ್ಲಿ ಎರಡು ಪಂಗಡ ಇದೆ, ಒಂದು ಅಪರೋಕ್ಷ ಜ್ಞಾನಿಗಳು, ಮತ್ತೊಂದು ಅಪಟ್ವ ಯೋಗಿಗಳು ಅಂತ ಹೇಳಿ. ಅದರಲ್ಲಿ ಮೊದಲಿಗೆ ಅಪರೋಕ್ಷ ಜ್ಞಾನಿಗಳ ವಿಚಾರ ತೆಗೆದುಕೊಂಡ್ರೆ, ಅವರಿಗೆ ಪರಮಾತ್ಮನ ದರ್ಶನ ಆಗಿದೆ, ದರ್ಶನ ಆದ ಮೇಲೂ ಪ್ರಾರಬ್ಧವಶಾತ್ತು ಏನೋ ನಾನಾ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಇವಾಗ ಅಪರೋಕ್ಷ ಆಯಿತು ಅಂದ ತಕ್ಷಣ ಅವರಿಗೆ ಪ್ರಾರಬ್ಧ ಹೋಯಿತು ಅಂತ ಅರ್ಥ ಅಲ್ಲ, ದೇವರ ದರ್ಶನ ಆದರೂ ಸಹಿತ ಪ್ರಾರಬ್ಧ ಅನ್ನೋದಿದ್ದೇ ಇರುತ್ತೆ ಎಲ್ಲ ಜೀವರಾಶಿಗಳಿಗೂ. ಸಂಚಿತ ಹೋಯಿತು, ಆಗಾಮಿ ಹೋಯಿತು, ಆದರೆ ಪ್ರಾರಬ್ಧ ಮಾತ್ರ ದೇವರ ದರ್ಶನ ಆದ ಮೇಲೂ ಉಳಿದಿರುತ್ತೆ. ಅದಕ್ಕೆ ಅಂತಹ ಆ ಪ್ರಾರಬ್ಧ ಕರ್ಮವಶದಿಂದ ಜ್ಞಾನಿಗಳು ಸಹಿತ ಪಾಪ ಕರ್ಮಗಳನ್ನು ಮಾಡುವುದುಂಟು. ಏನು ದೇವರ ದರ್ಶನ ಪಡ್ಕೊಂಡಿರತಕ್ಕಂಥ ಅಪರೋಕ್ಷ ಜ್ಞಾನಿಗಳು ಸಹಿತ ಪಾಪಕರ್ಮಗಳನ್ನು ಆಚರಣೆ ಮಾಡೇ ಮಾಡುತ್ತಾರೆ. ಮತ್ತು ಹೀಗಿರುವಾಗ ಆ ಪಾಪ ಅವರು ಮಾಡಿರತಕ್ಕಂಥ ಪುಣ್ಯದಿಂದ ಪಾಪ ಹೋಗುತ್ತಾ, ಅಥವಾ ಈ ಪಾಪದಿಂದ ಅವರ ಅಪರೋಕ್ಷ ಜ್ಞಾನ ಹೋಗುತ್ತಾ? ಇದು ಪ್ರಶ್ನೆ ನೋಡಿ, ಇದು ಸಾಮಾನ್ಯ ನಮಗೂ ನಿಮಗೆ ಎಲ್ಲರಿಗೂ ಬರತಕ್ಕಂಥ ಪ್ರಶ್ನೆ. ಇವಾಗ ಸಾಮಾನ್ಯ ನಮ್ಮಟ್ಟಿಗೆ ಇಟ್ಕೊಳ್ಳಿ, ನಾವು ಎಷ್ಟೋ ಪುಣ್ಯ ಕಾರ್ಯ ಮಾಡ್ತಾ ಇರ್ತೇವೆ, ಏನು ಪ್ರತಿನಿತ್ಯ ಪೂಜಾ ಮಾಡುವುದು, ಜಪ ಮಾಡುವುದು, ಉಪನ್ಯಾಸ ಕೇಳುವುದು, ಎಷ್ಟೋ ಪುಣ್ಯ ಕಾರ್ಯ ಮಾಡ್ತಾ ಇರ್ತೇವೆ, ಹಾಗೆ ಅನೇಕ ಪಾಪಕೃತ್ಯಗಳನ್ನೂ ಮಾಡ್ತಾ ಇರ್ತೇವೆ. ಮತ್ತು ಹೀಗಿರುವ ನಾವು ಮಾಡತಕ್ಕಂಥ ಪುಣ್ಯ ಕಾರ್ಯದಿಂದ ನಮ್ಮ ಪಾಪದ ಪರಿಹಾರ ಆಗುತ್ತಾ, ಅಥವಾ ನಾವು ಮಾಡಿರತಕ್ಕಂಥ ಪಾಪದಿಂದ ನಮ್ಮ ಪುಣ್ಯದ ಹ್ರಾಸ ಆಗುತ್ತಾ, ಯಾವುದರಿಂದ ಯಾವುದಕ್ಕೆ ಹೊರಡುತ್ತ? ಒಳ್ಳೆ ಪ್ರಶ್ನೆ ನೋಡಿ, ಇದೆಲ್ಲರೂ ಸಾಮಾನ್ಯ ಯೋಚನೆ ಮಾಡಿದರೆ ತಾನೇ ಪ್ರಶ್ನೆ, ಯೋಚನೆ ಮಾಡಿದಾದ್ರೆ ಪ್ರಶ್ನೆನೆ ಬರೋಲ್ಲ ನಮಗೆ. ಆದರೆ ಧೃತರಾಷ್ಟ್ರ ಕೇಳ್ತಾನೆ, ಪುಣ್ಯದಿಂದ ಪಾಪಕ್ಕೆ ಹ್ರಾಸನೋ ಅಥವಾ ಪಾಪದಿಂದ ಪುಣ್ಯಕ್ಕೆ ಹ್ರಾಸನೋ? ಸನತ್ ಸುಜಾತಿಯ ಈ ಥರ ಅನೇಕ ಪ್ರಶ್ನೆಗಳಿಂದ ಕೂಡ್ಕೊಂಡಿದೆ, ಒಳ್ಳೆ ರಸವತ್ತಾ ಇರತಕ್ಕಂಥ ಪ್ರಶ್ನೆಗಳು. ಅದಕ್ಕೆ ಸನತ್ ಸುಜಾತರಂತಾರೆ,
ಯಾವುದರಿಂದ ಯಾವುದು ಹೋಗೋಲ್ಲಪ್ಪ ಅಂತಂದ್ರು. ಪುಣ್ಯದ ಗಂಟು ಪುಣ್ಯದ್ದೇ, ಪಾಪದ ಗಂಟು ಪಾಪದ್ದೇ. ನಾವು ಪುಣ್ಯ ಸಂಧ್ಯಾವಂದನೆ ದೇವರ ಪೂಜೆ ಎಲ್ಲ ಮಾಡ್ತೇವಾ, ಅದರಿಂದ ಸ್ವರ್ಗಲೋಕ ಇದ್ದೇ ಇದೆ. ಪಾಪ ವೃತ್ತಿಗಳನ್ನು ಮಾಡ್ತೇವಾ, ಅದರಿಂದ ನರಕಲೋಕ ಇದ್ದೇ ಇದೆ. ಆದ ಕಾರಣ ಯಾವೊಂದರಿಂದ ಯಾವುದರ ಹೊಡೆತ ಅನ್ನೋದಿಲ್ಲ, ಎರಡಕ್ಕೆ ತಕ್ಕಂತೆ ಪುಣ್ಯ ಪಾಪಗಳಿಗೆ ಸ್ವರ್ಗ ನರಕಗಳನ್ನು ಈ ಜೀವ ಅನುಭವಿಸಲೇಬೇಕು ಅಂತಂದ್ರು. ಆದ ಕಾರಣ ಮಾಡುವಾಗ ಎಚ್ಚರದಿಂದ ಮಾಡಬೇಕಷ್ಟೇನೆ. ನಾನು ತುಂಬ ಪಾಪ ನೃತ್ಯ ಮಾಡಿ ಇವತ್ತು ಏಕಾದಶಿ ಒಂಚೂರು ಉಪವಾಸ ಮಾಡಿಬಿಡ್ತೇನೆ ಆಚಾರ್ಯ, ನನ್ನ ಪಾಪ ಎಲ್ಲ ಹೋಯ್ತು. ಖಂಡಿತ ಇಲ್ಲ ಅಂತಂದ್ರು. ಉಪವಾಸ ಮಾಡಿದರೆ ಪಾಪ ಪರಿಹಾರ ಇದೆ, ಏನು ಪ್ರಾಯಶ್ಚಿತ್ತ ವ್ರತಗಳು ಅಂತ ಕೆಲವು ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಸಾಮಾನ್ಯ ಆ ಪಾಪ ಕೃತ್ಯಗಳಿಗೆ ಅವರವರು ಆಯಾ ನರಕದ ಫಲಗಳನ್ನು ಅನುಭವಿಸಲೇಬೇಕು ಅಂತಂದ್ರು. ಇದು ನಮ್ಮ ವಿಚಾರ. ಅಪರೋಕ್ಷ ಜ್ಞಾನಿಗಳಿಗೆ ಅವರು ದೇವರ ದರ್ಶನ ಆಗಿರುತ್ತೆ, ಅನಂತರ ನಾನಾ ಪಾಪ ವೃತ್ತಿಗಳನ್ನು ಆಚರಣೆ ಮಾಡುತ್ತಾರೆ, ಮತ್ತೆ ಅವರಿಗೆ ಹೇಗೆ ಸ್ವಾಮಿ? ಅವರಿಗೂ ಇಷ್ಟೇ ಗತಿ ಅಂತಂದ್ರು. ಆದರೆ ಇನ್ನೊಂದು ಸಣ್ಣ ವಿಶೇಷ ಏನು ಗೊತ್ತಾ, ನಮಗೆ ಪುಣ್ಯದಿಂದ ಸ್ವರ್ಗ ಪಾಪದಿಂದ ನರಕ ಇದ್ದೇ ಇದೆ, ಹ್ರಾಸ ಇಲ್ಲ. ಆದರೆ ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಧರ್ಮೇಣ ಪಾಪಂ ಪ್ರಣುದತೀಹ ವಿದ್ವಾನ್. ಅಂಥವರು ಅವರು ಅಪರೋಕ್ಷ ಜ್ಞಾನ ಆದಮೇಲೆ ಏನಾದರೆ ಪಾಪ ಕೃತ್ಯಗಳನ್ನು ಮಾಡುತ್ತಾರೆ, ಅದರಿಂದ ಅವರಿಗೆ ನರಕದ ಲೇಪ ಅನ್ನೋದು ಬರುವುದಿಲ್ಲ. ತದಧಿಗಮೇ ಉತ್ತರ ಪೂರ್ವಾಢಯೋಹೋ ಅಶ್ಲೇಷ ವಿನಾಶೌ ತದ್ವ್ಯಪದೇಶಾತು. ದೇವರ ದರ್ಶನ ಆದ ತಕ್ಷಣ ಸಂಚಿತ ಹೋಯಿತು, ಆಗಾಮಿ ಹೋಯಿತು. ಸಂಚಿತ ಅಂತಂದರೆ ನಾವು ಹಿಂದೆ ಉಣ್ಣಬೇಕಾಗಿರೋದು, ಆಗಾಮಿ ಉಣ್ಣಬೇಕಾಗಿರತಕ್ಕಂಥದ್ದು ಸಂಚಿತ, ಇನ್ನು ಉಣ್ಲಿಕ್ಕಿರತಕ್ಕಂಥದ್ದು. ಆದರೆ ಅಣ್ಣ ಎರಡೂ ಹೋಯಿತು ಅಂತಂದರು, ಉಳಿದಿದ್ದೇನು ಪ್ರಾರಬ್ಧ ಮಾತ್ರ. ಸಣ್ಣ ಉದಾಹರಣೆ ಕೊಡಬೇಕಾದರೆ, ಮನೆಯಲ್ಲಿ 10 ಮೂಟೆ ಅಕ್ಕಿ ಇದೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಮಧ್ಯದಲ್ಲಿ ಯಾವುದೋ ಒಂದು ಮೂಟೆ ತೆಗೆದುಕೊಂಡ್ವಿ, 5ನೇದು 6ನೇದು ಯಾವುದೋ ಒಂದು ಮೂಟೆ ತೆಗೆದುಕೊಂಡು ಸದ್ಯಕ್ಕೆ ಉಣ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ನಮಗೆ ದೇವರ ದರ್ಶನ ಆಯಿತು, ಏನಾಯಿತು, ಹಿಂದೆ ಉಣ್ಣಬೇಕಾಗಿರತಕ್ಕಂಥದ್ದು ಹೋಯಿತು, ಮುಂದೆ ಉಣ್ಣತಕ್ಕಂಥದ್ದು ಹೋಯಿತು, ಸದ್ಯ ಏನು ಮೂಟೆ ಓಪನ್ ಆಯ್ತಲ್ಲ ಅದು ಮಾತ್ರ ಉಳಿದಿಲ್ಲ, ಅದನ್ನಂತೂ ಉಣ್ಲೇಬೇಕು ನಾವು. ಹಾಗೆ ಅದನ್ನು ಬಿಡೋ ಹಾಗಿಲ್ಲ. ಅದಕ್ಕೆ ಅಪರೋಕ್ಷ ಜ್ಞಾನಿಗಳಿಗೂ ಸಹಿತ ಪ್ರಾರಬ್ಧ ಅನ್ನೋದು ಬಿಟ್ಟಿದ್ದಲ್ಲ, ಸಂಚಿತ ಹೋದರೂ ಆಗಾಮಿ ಹೋದರೂ ಸಹಿತ, ಸಂಚಿತ ಅಂದರೆ ಹಿಂದೆ, ಆಗಾಮಿ ಅಂದರೆ ಮುಂದೆ ಬರೋದು, ಎರಡೂ ಹೋದರೂ ಸಹಿತ ಪ್ರಾರಬ್ಧ ಕರ್ಮ ಮಾತ್ರ ಇದ್ದೇ ಇರುತ್ತೆ. ಆದರೆ ಆ ಪ್ರಾರಬ್ಧವನ್ನು ಸಹಿತ ಧರ್ಮೇಣ ಪಾಪಂ ಪ್ರಣುದತಿ ಇಹ ವಿದ್ವಾನ್, ಆ ಪ್ರಾರಬ್ಧದಲ್ಲೂ ಸಹಿತ ನಾವು ಹೇಗಾದರೆ ಪಾಪದಿಂದ ಪ್ರಾರಬ್ಧ ಕರ್ಮದಿಂದ ದುಃಖ ಅನುಭವಿಸ್ತೇವೋ ಹಾಗೆ ಅಪರೋಕ್ಷ ಜ್ಞಾನಿಗಳೇ ಇರುವುದಿಲ್ಲ. ಆ ಪ್ರಾರಬ್ಧ ಕರ್ಮದಲ್ಲಿ ಪರಮಾತ್ಮ ತುಂಬ ಕಡಿಮೆ ಮಾಡುತ್ತಾನೆ ಅವರಿಗೆ, ತುಂಬ ಕಡಿಮೆ ಮಾಡಿ 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 ಇನ್ನೇನು ಉಣಲೇಬೇಕು ಅಂತಿರುತ್ತಲ್ಲ ಅದನ್ನು ಮಾತ್ರ ಅಪರೋಕ್ಷ ಜ್ಞಾನಿಗಳಿಗೆ ಕೊಡ್ತಾನೆ. ಹಿರಿಯರು ಜ್ಞಾನಿಗಳಿಗೆ ಅದನ್ನು ಮಾತ್ರ ಚೂರು ದುಃಖದ ಲೇಪ ಮಾತ್ರ ಅವ್ರಿಗೆ ಕೊಡ್ತಾನಷ್ಟೇ ಹೊರತು ನಮ್ಮಂತೆ ಪೂರ ಕರ್ಮವನ್ನು ಅವರು ಅನುಭವಿಸಬೇಕಾಗಿರತಕ್ಕಂಥ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲ, ಅವರು ಮಾಡಿರತಕ್ಕಂಥ ಪುಣ್ಯದ ಬಲದಿಂದ ಆ ಪಾಪದ ಹ್ರಾಸ ಅನ್ನೋದು ಇದ್ದೇ ಇದೆ. ಯಾರಿಗೆ? ಅಪರೋಕ್ಷ ಜ್ಞಾನಿಗಳಿಗೆ. ನಮಗೆ ಹಾಗಲ್ಲ, ನಾವು ಪುಣ್ಯದಿಂದ ಸ್ವರ್ಗ ಪಾಪದಿಂದ ನರಕ ಇದ್ದೇ ಇದೆ, ನಮಗೆ ಪುಣ್ಯದಿಂದ ಪಾಪದ ಹ್ರಾಸ ಅಂತ ಬರುವುದಿಲ್ಲ. ಕೆಲವು ಕಡೆ ಪ್ರಾಯಶ್ಚಿತ್ತ ವ್ರತಗಳಲ್ಲಿ ಬಂದರೂ ಸಹಿತ ಸಾಮಾನ್ಯ ಎಲ್ಲ ಕಡೆ ಇದು ಅನ್ವಯ ಆಗುವುದಿಲ್ಲ. ಆದ ಕಾರಣ ಧರ್ಮೇಣ ಪಾಪಂ ಪ್ರಣುದತೀಹ ವಿದ್ವಾನ್ ಧರ್ಮೋ ಬಲೀಯಾನಿತಿ ತಸ್ಯ ತತ್ರ ವಿದ್ಧಿ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಯೇಷಾಂ ಧರ್ಮೇಶು ವಿಸ್ಪರ್ಧಾ ಬಲೇ ಬಲವತಾಮಿವ. ಸಾಮಾನ್ಯ ಎಲ್ಲರೂ ಧರ್ಮಾಚರಣೆಯನ್ನು ಮಾಡುತ್ತೇವೆ, ಆದರೆ ಸನತ್ಸುಜಾತರಂತಾರೆ, ಆ ಧರ್ಮಾಚರಣೆ ಮಾಡುವಾಗ ಧರ್ಮ ಮಾಡಿದನ ಬಿಟ್ಟಿದನ ಅನ್ನೋದು ದೊಡ್ಡ ಪ್ರಶ್ನೆ ಅಲ್ಲ, ಅದನ್ನು ಹೇಗೆ ಮಾಡಿದ ಅನ್ನೋದು ಪ್ರಶ್ನೆಯಾಗುತ್ತಪ್ಪ ಅಂತಂದರು. ಇವಾಗ ಧರ್ಮ ಮಾಡುವಾಗ ಸಾಮಾನ್ಯ ಧರ್ಮಾಚರಣೆ ಹೇಗೆ ಮಾಡುವುದು? ಅದು ವಿಸ್ಪರ್ಧೆಯಿಂದ ಮಾಡುವುದು ಅಂತಂದರು. ಒಂದು ಸ್ಪರ್ಧೆ, ಏನು ನಮ್ಮ ಪಟ್ಟದವರು, ಓ ಅವರು 10 ರೂಪಾಯಿ ಹುಂಡಿಯಲ್ಲಿ ಹಾಕಿದ್ದಾರಾ, ನಾನು 100 ರೂಪಾಯಿ ಹಾಕ್ತೇನೆ. ಅವನು 10 ಜಪ ಮಾಡಿದೆನ, ನಾನು 1000 ಜಪ ಮಾಡ್ತೇನೆ. ಅವನು ಸಣ್ಣ ಗಣಹೋಮ ಮಾಡಿದ, ನಾನು ಬೃಹತಿ ಸಹಸ್ರ ಮಾಡ್ತೇನೆ. ಹೀಗೆ ಸ್ಪರ್ಧೆಯಿಂದಾಗಿ ಧರ್ಮಾಚರಣೆ ಮಾಡುವುದು. ನಮ್ಮ ಪಟ್ಟದವರು ಏನು ಮಾಡ್ತಾರೆ ಅದನ್ನು ನೋಡಿಕೊಂಡು, ಅದಕ್ಕಿಂತಲೂ ಹೆಚ್ಚಿಗೆ ನಾನು ಮಾಡ್ತೇನೆ, ಅವನಿಗಿಂತಲೂ ಹೆಚ್ಚಿಗೆ ನಾನು ಪುಣ್ಯ ಪಡೆಯುತ್ತೇನೆ, ಅವನಿಗಿಂತಲೂ ಹೆಚ್ಚು ಸ್ಪರ್ಧದಲ್ಲಿ ನಾನು ಸುಖ ಅನುಭವಿಸ್ತೇನೆ. ಈ ತರಹದ ಸಾಮಾನ್ಯ ನಮ್ಮ ಎಲ್ಲ ಪ್ರವೃತ್ತಿಗಳು ಹಾಗೆ ಇರ್ತವೆ. ಪಟ್ಟದ ಮನೆಯ ಉಪನ್ಯಾಸಕ್ಕೆ ಬಂದ, ಏ ನಾವು ಬರುವ, ಯಾಕೆ ನಾವು ಬರದೇ ಇರಿ, ಏನು ಅನ್ಕೊಳ್ತಾನೇನೋ, ಅವನೇನು ಭಾವಿಸ್ತಾನೋ ಏನೋ, ಅವನ ಮಠಟು ನಮ್ಮನ್ನು ಕರೆದಿರ್ತಾನೆ ಗೃಹಚಾರ, ನೀವು ಬರ್ತೀರಾ ಅಂತ ಕೇಳಿರ್ತಾನೆ. ಅವ ಕೇಳಿದಾಗ ಅಲ್ಲ ಅಂತಂದರೆ ಏನನ್ಕೊಳ್ತಾನೋ ಏನೋ, ಎಂಥದೋ ಏನೋ, ಹಾಗೆ ಅವನು ಮಾಡಿದ್ರೆ ನಾವು ಮಾಡ್ತೇವೆ. ಈ ವಿಧವಾಗಿ ಪರಸ್ಪರ ಒಬ್ಬರ ನೋಡಿಕೊಂಡು ಮತ್ತೊಬ್ಬರು ಮಾಡ್ತಾರಲ್ಲ, ಇದು ತಪ್ಪು ಅಂತ ಅರ್ಥ ಅಲ್ಲ.
ನೀನು ಯಾಕೆ ಒಳ್ಳೇದು ಎಲ್ಲಿದ್ರೂ ಗ್ರಹಣ ಮಾಡಬೇಕು ಅಂತ ಶಾಸ್ತ್ರ. ಆದರೆ ಕೇವಲ ವಿಸ್ಪರ್ಧೆಯಿಂದಾಗಿ ಅವನಿಗಿಂತಲೂ ಹೆಚ್ಚಾಗಿ ನಾನು ಮಾಡಿ ಫಲವನ್ನು ಪಡೆಯಬೇಕು ಅಂದರೆ ಅಲ್ಲಿ ಅಭಿಪ್ರಾಯ ಎಲ್ಲಿ? ನಾನು ದೇವರ ಹತ್ರ ಹೋಗಬೇಕು ಅನ್ನೋದ್ರಲ್ಲಿ ಅಭಿಪ್ರಾಯ ಇಲ್ಲ. ನಾನು ಅವನಿಂದ ಹೆಚ್ಚಿನ ಪುಣ್ಯ ಪಡಿಬೇಕು, ಹೆಚ್ಚಿನ ಸುಖ ಪಡಬೇಕು. ಆ ಸುಖದಲ್ಲಿ ಸಾರಾಂಶ ಅಷ್ಟೇ ಹೊರತು ನಾನು ಅವನಿಂದ ಹೆಚ್ಚಿ ದೇವರ ಹತ್ರ ಹೋಗಬೇಕು ಅನ್ನೋದ್ರಲ್ಲಿ ಅಭಿಪ್ರಾಯ ಇರೋಲ್ಲ ಅಲ್ಲಿ. ಅದಕ್ಕೆ ಈ ವಿಧವಾಗಿ ಆ ಸುಖದಲ್ಲೇ ತಾತ್ಪರ್ಯ ಇಟ್ಟುಕೊಂಡು ಕಾಮ್ಯ ಕರ್ಮಗಳನ್ನು ಯಾರಾದರೂ ಆಚರಣೆ ಮಾಡುತ್ತಾರೆ ಅಂಥವರಿಗೆ ಧರ್ಮೇಣ ಯಶಾಂ ಧರ್ಮೇಶು ವಿಸ್ಪರ್ಧ ಕಾಲೇ ಬಲವತಾಮಿವ. ಅಂಥವರು ತೇ ಬ್ರಾಹ್ಮಣ ಇತಃ ಪ್ರೀತ್ಯ ಸ್ವರ್ಗೇ ಯಾಂತಿ ಪ್ರಕಾಶತಾಂ. ಅವರಿಗೆ ಸ್ವರ್ಗಲೋಕ ಅನ್ನೋದು ಇದೆಯಪ್ಪ ಅಂತಂದರು. ಅವರು ಇತಃ ಪ್ರೀತ್ಯ ಇಲ್ಲಿ ಮೃತರಾದ ಮೇಲೆ ತೇ ಬ್ರಾಹ್ಮಣಾಹ ಅಂಥ ಬ್ರಾಹ್ಮಣರು, ಬ್ರಾಹ್ಮಣರು ಅಂದರೆ ಬ್ರಹ್ಮ ಅಂದರೆ ವೇದ, ಅದನ್ನು ಬಲ್ಲಂಥವರು. ಹೇಗೆ? ಬರೀ ವೇದದ ಮೇಲ್ನೋಟದ ಅರ್ಥವನ್ನು ಮಾತ್ರ ಬಲ್ಲಂಥವರು ಅಂಥ, ಅಥವಾ ವೇದವನ್ನು ಬರೀ ಅಧ್ಯಯನ ಮಾಡಿರತಕ್ಕಂಥವರು. ಕೇವಲ ಅಗ್ನಿ ಈಳೆ ಪುರೋಹಿತಂ ಯಜ್ಞಸ್ಯ ಅದೇ ಮೃತ್ಯುಜಂ ಇಷ್ಟು ಮಾತ್ರ ಓದ್ಕೊಂಡು ಹೋದ್ರಷ್ಟೇ, ಅಗ್ನಿ ಅಂದರೆ ಏನು, ಪುರೋಹಿತ ಅಂದರೆ ಏನು ಎಂಥದೂ ಗೊತ್ತಿಲ್ಲ. ಬರೀ ಈ ವಿಧವ ಯಾರಾದರೆ ಮೇಲ್ನೋಟದ ಅರ್ಥ ಅಥವಾ ಸಾಮಾನ್ಯ ವೇದದ ಅಧ್ಯಯನವನ್ನು ಮಾಡಿರ್ತಾರೋ ಅಂಥ ಬ್ರಾಹ್ಮಣರು ಅವರು ಸ್ವರ್ಗೇಯಾಂತಿ ಪ್ರಕಾಶತಾಂ. ಅವರು ಮಾಡಿರತಕ್ಕಂತಹ ಪುಣ್ಯದಿಂದ ಸ್ವರ್ಗಲೋಕಕ್ಕೆ ಹೋಗ್ತಾರೆ, ಅಲ್ಲಿ ವಿಶೇಷವಾಗಿ ಸುಖವನ್ನು ಅನುಭವಿಸ್ತಾರೆ. ಆದರೆ ಅದು ಇಲ್ಲಿಗೆ ಮುಗಿದು ಹೋಯಿತು ಅಂತಂದರು. ನೋಡಿ, ವಿಸ್ಪರ್ಧೆಯಿಂದ ಯಾವುದೋ ಸ್ಪರ್ಧೆ ಇಟ್ಕೊಂಡು ಅವನು ಮಾಡಿದೆ ನಾನು ಮಾಡ್ತೇನೆ ಅಂತ ಮಾಡಲಿಕ್ಕೆ ಹೊರಟಿರ್ತಾರೆ, ಅದರಿಂದ ತೊಂದರೆ ಎಂಥದೂ ಇಲ್ಲ. ಆದರೆ ಅದರಿಂದ ಏನಾಗುತ್ತಪ್ಪ ಅಂದರೆ ಸ್ವರ್ಗಕ್ಕೆ ಹೋಗ್ತಾನೆ, ಸುಖ ಅನುಭವಿಸ್ತಾನೆ, ಮತ್ತೆ ವಾಪಸ್ ಭೂಮಿಗೆ ಬರ್ತಾನೆ. ಅಲ್ಲಿಯಲ್ಲಿ ಮುಗಿದೋಯ್ತದು ಆ ಪುಣ್ಯ, ಅಲ್ಲಿಯಲ್ಲೇ ಮುಗಿದೋಯ್ತು. ಆದರೆ ಯಾರಾದರೆ ಸ್ವಾಭಾವಿಕವಾಗಿ ಪರಮಾತ್ಮನಲ್ಲಿ ಮನಸ್ಸನ್ನು ಇಡ್ತಾರೋ, ಸ್ವಾಭಾವಿಕ ವಿಸ್ಪರ್ಧೆ ಇಲ್ಲದೆ ಅವನು ಮಾಡಿದ ನಾನು ಮಾಡಬೇಕು ಅಂತ ಈ ತರಹದ ವಿಸ್ಪರ್ಧೆ ಇಲ್ಲದೆ ಸ್ವಾಭಾವಿಕವಾಗಿ ಪರಮಾತ್ಮನಲ್ಲಿ ಮನಸ್ಸನ್ನು ಇಡ್ತಾರೋ. ನಿಶಾಮತಿಸ್ತಾವ ದುರುತ್ರಮಾಂಧ್ರಿಂ ಅಂತ ಪ್ರಹ್ಲಾದರಾದರು ಹೇಳ್ತಾರಲ್ಲ, ಹಾಗೆ ಪರರಿಂದ ಅಲ್ಲದೆ ಸ್ವಾಭಾವಿಕವಾಗಿ ಯಾರಾದರೆ ನಾನು ಪರಮಾತ್ಮನ ಹತ್ರ ಸೇರಬೇಕು, ದೇವರ ಅನುಗ್ರಹ ನನಗೆ ಆಗಬೇಕು ಅಂತ ಈ ಪ್ರಜ್ಞೆಯಿಂದ ಯಾರಾದರೆ ಧರ್ಮಾಚರಣೆಯನ್ನು ಮಾಡುತ್ತಾರೆ ಅವರು ಸ್ವರ್ಗಕ್ಕೆ ಹೋಗ್ತಾರಪ್ಪ. ಮತ್ತೇನು ವಿಶೇಷ ಆಯಿತು ಸ್ವಾಮಿ? ಇವರೇ ಎರಡು ಇಬ್ಬರು ಸ್ವರ್ಗಕ್ಕೆ ಹೋಗ್ತಾರೆ ಎಂದು, ಸ್ಪರ್ಧೆಯಿಂದ ಮಾಡತಕ್ಕಂಥವರು ಸ್ವರ್ಗಕ್ಕೆ ಹೋಗ್ತಾರೆ, ಸ್ಪರ್ಧೆ ಇಲ್ಲದೆಯವರು ಸ್ವರ್ಗಕ್ಕೆ ಹೋಗ್ತಾರೆ. ಹಾಗಾದ್ರೆ ಇದರಲ್ಲಿ ಏನು ವಿಶೇಷ ಏನಿದೆ ಅಂತಂದರೆ ಇಲ್ಲಿ ಸ್ವರ್ಗ ಅಂದರೆ ಬೇರೆ. ಯಾಕೆ ಸ್ವರ್ಗ ಅಂತಂದರೆ ಬರೀ ಇಂದ್ರನ ಲೋಟ ಸ್ವರ್ಗ ಅಂತ ಅರ್ಥ ಅಲ್ಲ. ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಸ್ವ ಅಂತಂದರೆ ಸ್ವತಂತ್ರ, ಜ ಅಂದರೆ ಗಮ್ಯ, ಎಲ್ಲರಿಂದಲೂ ಗಮ್ಯನಾದ ಸ್ವತಂತ್ರನಾಗಿರತಕ್ಕಂಥ ಪರಮಾತ್ಮನಿಗೆ ಸ್ವರ್ಗ ಅಂತ ಹೆಸರು. ಆಗ ಯಾರಾದರೆ ಭಗವಂತನ ಪ್ರೀತಿಯಾಗಲಿ ಅಂತ ಕರ್ಮಾಚರಣೆ ಮಾಡ್ತಾರೆ ಅವರು ಭಗವಂತನನ್ನೇ ಸೇರುತ್ತಾರೆ. ತ್ರಿವಿಷ್ಟಪಂ ಯಾತಿ, ತ್ರಿವಿಷ್ಟಪ ಸಾಮಾನ್ಯ ಸ್ವರ್ಗ ಅಂತ, ಅಥವಾ ಮೂರು ಸ್ಥಾನಗಳಲ್ಲಿರತಕ್ಕ ಶ್ವೇತದ್ವೀಪ ಅನಂತಾಸನ ವೈಕುಂಠ ಮೂರು ಸ್ಥಾನಗಳಲ್ಲಿರತಕ್ಕಂತಹ ಭಗವಂತನೇ ಸ್ವರ್ಗ. ಅಂತಹ ಸ್ವರ್ಗನನ್ನು ಪರಮಾತ್ಮನನ್ನು ಅವರು ಸೇರ್ತಾರೆ. ಅವರು ಯಾರು? ಅವರು ಬ್ರಾಹ್ಮಣರೇ. ನೋಡಿ, ಹಿಂದೆ ಕಾಮ್ಯ ಕರ್ಮವನ್ನು ಮಾಡುವರು ಬ್ರಾಹ್ಮಣರೇ, ಸ್ಪರ್ಧೆಯಿಂದ ಮಾಡುವರು ಬ್ರಾಹ್ಮಣರೇ, ಸ್ಪರ್ಧೆ ಇಲ್ಲದೆ ಭಗವತ್ ಪ್ರೀತ್ಯರ್ಥವಾಗಿ ಮಾಡುವವರು ಬ್ರಾಹ್ಮಣರೇ. ಇಲ್ಲಿ ಬ್ರಾಹ್ಮಣ ಅಂದರೆ ಅರ್ಥ ಏನು? ಬ್ರಹ್ಮ ಅಣತಿ, ವೇದವನ್ನು ಚೆನ್ನಾಗಿ ಬಲ್ಲಂಥವರು. ಅಂದರೆ ವೇದದ ಅರ್ಥ ಏನು, ವೇದಗಳಲ್ಲಿ ಏನೇನು ಹೇಳಿದ್ದಾರೆ ಅಂಥೇಳಿ ಚೆನ್ನಾಗಿ ಬಲ್ಲಂಥವರು. ಇವರು ಸಹಿತ ಆ ಪರಮಾತ್ಮನನ್ನೇ ಸೇರ್ತಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಆದ ಕಾರಣ ನಾವು ಮಾಡತಕ್ಕಂಥ ಧರ್ಮಾನುಷ್ಠಾನ, ಧಾರ್ಮಿಕ ಕಾರ್ಯ ಏನಿದೆ ಅದು ಭಗವಂತನ ಪ್ರೀತಿಗೋಸ್ಕರ ಮಾಡಬೇಕಷ್ಟೇ ಹೊರತು ಅವರು ಮಾಡಿದ ಇವ ಮಾಡಿದ ಅಂಥೇಳಿ ಈ ತರಹದ ಸ್ಪರ್ಧೆ ಇದರಲ್ಲಿ ಬರಬಾರದು ಅಂಥೇಳಿ ತೋರಿಸಿಕೊಡ್ತಾ ಇದ್ದಾರೆ. ತಿಪ್ಪಿ, ಇದರಲ್ಲಿ ಸ್ಪರ್ಧೆ ಇರೋದು ತಪ್ಪು ಅಂತ ಶಾಸ್ತ್ರಕಾರರ ಅಭಿಪ್ರಾಯ ಅಲ್ಲ. ಬೇರೆಯವರಲ್ಲಿ ಒಳ್ಳೆಯ ಗುಣ ಇರುವಾಗ ಅದನ್ನು ತೆಗೆದುಕೊಳ್ಳಲೇಬೇಕು. ಆದರೆ ಈ ತರಹ ಮಾಡುವುದರಿಂದ ಬರೀ ಸ್ವರ್ಗಲೋಟ ಮಾತ್ರ ಸಿಗುತ್ತಷ್ಟೇನೆ. ಸ್ವರ್ಗಲೋಟಕ್ಕೆ ಹೋಗ್ತಾನೆ, ಸುಖ ಅನುಭವಿಸಿ ವಾಪಸ್ ಬರ್ತಾನೆ. ಆದರೆ ಭಗವಂತನ ಪ್ರೀತಿಗೋಸ್ಕರ ಮಾಡಿದಾಗ ಅವನೇ ಮೋಕ್ಷಕ್ಕೆ ಹೋಗ್ತಾನೆ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಮೋಕ್ಷ ಅಂತಂದರೆ ಮತ್ತೆ ಪುನರಾವರ್ತನ ಇಲ್ಲ, ನಚ ಪುನರಾವರ್ತತೆ. ಸ್ವರ್ಗಕ್ಕೆ ಹೋದವನು ವಾಪಸ್ ಬರಬಹುದು, ಮೋಕ್ಷಕ್ಕೆ ಹೋದವನು ವಾಪಸ್ ಬರುವಂತೆ ಇಲ್ಲ. ಅವನಲ್ಲೇ ಅನೇಕ ಸುಖಗಳನ್ನು ಅನುಭವಿಸ್ತಾ ಪರಮಾತ್ಮನ ಸನ್ನಿಧಾನದಲ್ಲಿರ್ತಾನವ. ಆದ ಕಾರಣ ಭಗವಂತನ ಪ್ರೀತಿಗೋಸ್ಕರ ಕರ್ಮವನ್ನು ಮಾಡಿದಾಗ ಅವನಿಗೆ ಪರಮಾತ್ಮನ ಸಾಯುಜ್ಯವೇ ಸಿಗುತ್ತದೆ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಯೋವಾ ಅಚಥಮಯಮಾನಸ್ಯ ಹ್ಯಾತ್ಮಾನಂ ನಾನು ಸಂಜ್ವರೇತ್ ಬ್ರಹ್ಮಸ್ವಂ ನೋಪಹನ್ಯಾದ್ವಾ ತದ್ದತ್ತಂ ಸಮ್ಮತಂ ಸತಾಂ. ಅಷ್ಟೇ ಅಲ್ಲ, ಇನ್ನು ಮುಂದೆ ಜ್ಞಾನಿಗಳ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ.
ಜ್ಞಾನಿಗಳು ಅಂದರೆ ಎಂಥವರು, ಅವರ ಗುಣ ಏನು ಅದನ್ನು ಹೇಳ್ತಾ ಬರ್ತಾರೆ. ಯೋವಾ ಅಚಥಯ ಮಾನಸ್ಯ, ಯಾವನಾದರೆ ಧರ್ಮಾಚರಣೆ ಮಾಡಿದಾಗ ಅದಕ್ಕೆ ಹೊಗಳಿಕೆಯನ್ನು ಅಪೇಕ್ಷಿಸುವುದಿಲ್ಲವೋ ಅವನನ್ನೇ ಜ್ಞಾನಿ ಅಂತ ತಿಳಿಯಬೇಕು. ತುಂಬ ಧರ್ಮಾಚರಣೆ ಮಾಡಿದ, ಏನು ಬೆಳಗ್ಗೆ 4 ಗಂಟೆಯಿಂದ 10 ಗಂಟೆ ತನಕ ಮಧ್ಯದ ರೋದ್ರೂ ಜಪ ಮಾಡಿದ, ಎಲ್ಲರೂ ನೋಡ್ತಾ ಇದ್ದಾನೆ, ಆದರೆ ಮನಸ್ಸಿನಲ್ಲಿ ಅಯ್ಯೋ ಇಷ್ಟೊತ್ತು ಜಪ ಮಾಡ್ತಾ ಇದ್ದೇನೆ, ಯಾರು ನನ್ನನ್ನು ಏನು ಪ್ರಶಂಸೆನೆ ಮಾಡಲಿಲ್ವಲ್ಲ, ಈ ಥರ ಮನಸ್ಸಿನಲ್ಲಿ ಬಂದ್ಬಿಡುತ್ತೆ. ನಾನು ಇಷ್ಟೆಲ್ಲ ದೊಡ್ಡ ಹೋಮ ಮಾಡಿದ್ದೇನೆ, ಏನು ಇಂಥ 10,000 ರೂಪಾಯಿ ಖರ್ಚು ಮಾಡಿ ಹೋಮ ಮಾಡಿದ್ದೇನೆ, ಒಬ್ಬರು ಚೆನ್ನಾಗಿದೆ ಅಂತ ಹೇಳಿಲ್ವಲ್ಲ. ಅದಕ್ಕೆ ಈ ತರಹದ ನಾವು ಮಾಡಿರ್ತಕ್ಕಂತಹ ಧರ್ಮಾಚರಣೆಗೆ ಒಂದು ಪ್ರಶಂಸೆ ಅಂತ ನಾವು ಬಯಸ್ತೇವೆ. ಏನೋ ನಮ್ಮನ್ನು ಒಬ್ಬರು ಹೊರಳಬೇಕು, ಓ ಶಬಾಷ್ ಇಂಥವ್ರು ಇಷ್ಟೆಲ್ಲ ಧಾರ್ಮಿಕ ಕಾರ್ಯ ಮಾಡ್ತಾರೆ, ತುಂಬ ಸಾತ್ವಿಕರಿದ್ದಾರೆ, ಈ ತರ ಹೊರಳಬೇಕು ಅಂತ ಒಂದು ಬಯಕೆ ಇರುತ್ತೆ ಮನಸ್ಸಿನಲ್ಲಿ. ಆದ ಕಾರಣ ಈ ತರಹ ಬಯಕೆ ಯಾರ್ಯಾದ್ರೂ ಇರುತ್ತೋ ಅವನನ್ನು ಜ್ಞಾನಿ ಅಂತ ತಿಳಿಯಬಾರದು. ಹಾಗಾಗಿ ಧರ್ಮಾಚರಣೆ ಮಾಡುವುದು ಯಾರ ಒಂದು ಅಪೇಕ್ಷೆ ಇರಬಾರದು, ಯಾರು ಇಂಥವನು ಹೊರಳುತ್ತಾನೆ ಅಂತ ಮಾಡುವುದಲ್ಲ, ಯಾರ್ಯಾರು ಯಾಕೆ ಹೊರಳಬೇಕು, ನಾನು ಮಾಡಿರ್ತಕ್ಕಂತಹ ಧರ್ಮಾಚರಣೆಯಿಂದ ದೇವರು ನನ್ನನ್ನು ಹೊರಳಿದ್ರೆ ಸಾಕು, ದೇವರು ಮೆಚ್ಚಬೇಕು. ಇವರು ಯಾರೋ ಸಾಮಾನ್ಯ ಲೌಕಿಕ ಜನರ ಮೆಚ್ಚಿ ಏನು ಪ್ರಯೋಜನ ನೋಡಿ, ಲೌಕಿಕ ಜನರ ಮೆಚ್ಚಿಗೆ ಇಂದಿರುತ್ತೆ ನಾಳೆ ಹೋಗುತ್ತೆ, ಇವತ್ತವರೇ ಹೊರಳಿರ್ತಾರೆ, ಓ ಏನ್ ಚೆನ್ನಾಗಿ ಮಾಡ್ತೀರಿ, ಎಷ್ಟೆಲ್ಲ 1,000 ರೂಪಾಯಿ ಖರ್ಚು ಮಾಡ್ತಿರಲ್ರಿ, ಇವ ಅವರೇ ಹೊರಳಿರ್ತಾರೆ, ಅವರೇ ಪಟ್ಟದಲ್ಲಿ ಹೋಗಿ ಅಯ್ಯೋ ಇಷ್ಟೆಲ್ಲ ಮಾಡಿದ, ಈ ಒಂದು ಸಣ್ಣ ಕಾರ್ಯ ಮಾಡಬಾರ್ದಿತ್ತೆ, ಅವರೇ ಅದೇ ಜನರೇ ಮಾತನಾಡ್ತಾರೆ. ನಮ್ಮ ಮುಂದೆ ಒಂದು ಹೊರಳಿರ್ತಕ್ಕಂಥ ಅದೇ ಜನರು ಪಟ್ಟಟ್ಟು ಹೋಗಿ ಇಷ್ಟೆಲ್ಲ ಖರ್ಚು ಮಾಡಿದ್ದೇನ್ರಿ, ಆದರೆ ಏನೋ ಸಣ್ಣ ಇದರಲ್ಲಿ ಸಣ್ಣ ವ್ಯತ್ಯಾಸ ಮಾಡಿಬಿಟ್ಟ, ಇದು ಮಾಡಿದರೆ ಚೆನ್ನಾಗಿರ್ತಾ ಇತ್ತಲ್ಲ, ಈ ತರಹ ಮಾತನಾಡ್ತಾರೆ. ಆದ ಕಾರಣ ಮಾಡಿರ್ತಕ್ಕಂತಹ ಧರ್ಮಾಚರಣೆಗೆ ಲೌಕಿಕ ಯಾವುದೋ ಲೋಟದ ಜನರಿಂದ ಹೊಗಳಿಕೆಯನ್ನು ಬಯಸಬೇಡ್ರಿ, ಪರಮಾತ್ಮನಿಂದ ಮೆಚ್ಚುಗೆಯನ್ನು ಬಯಸ್ರಿ. ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಮ, ಅವನು ಪ್ರೀತನಾದ್ರ ಇನ್ನು ಯಾವ ಜನರು ಯಾವ ಮೆಚ್ಚುಗೆಯನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವನು ಪ್ರೀತನಾದ ಮೇಲೆ ಅವನು ಮೋಕ್ಷವನ್ನೇ ಕರುಣಿಸ್ತಾನೆ, ದದಾ ಅತಿ ಸಪ್ರಭು, ಅವನು ಮೋಕ್ಷವನ್ನೇ ಕರುಣಿಸ್ತಕ್ಕಂಥ ಮಹಾಕರುಣಿಯಾಗಿದ್ದಾನೆ ಪರಮಾತ್ಮ. ಆದ ಕಾರಣ ಯಹ ಅಚಥಯ ಮಾನಸ್ಯ, ಯಾರಾದರೂ ಹೊಗಳಿಲ್ಲ ಅಂತಂದರೆ ದುಃಖ ಪಡ್ತಾನಲ್ಲ, ಅಯ್ಯೋ ಇಷ್ಟೆಲ್ಲ ಚರ್ಚೆ ಮಾಡ್ಕೊಂಡು ಮಾಡಿದೆ, ಇಷ್ಟೆಲ್ಲ ಸಮಯ ವ್ಯರ್ಥ ಮಾಡಿದೆ, ಇಷ್ಟೆಲ್ಲ ಪುರೋಹಿತರನ್ನು ಕರೆಸಿ, ಬ್ರಾಹ್ಮಣರು ಅಡಿಯ ಭಟ್ರನ್ನು ಕರೆಸಿ ಇಷ್ಟೆಲ್ಲ ಮಾಡಿದೆ, ಯಾರೂ ಏನು ಒಂದು ಮಾತು ಅನ್ನಲಿಲ್ವಲ್ಲ, ಈ ತರಹ ಅಂದ್ಕೊಳ್ತಾನಲ್ಲ, ಅಂಥವನನ್ನು ಹಿಂದೆಂದು ಜ್ಞಾನಿ ಅಂತ ತಿಳಿದುಕೊಳ್ಬೇಡಿ. ಜ್ಞಾನಿಗಳ ಲಕ್ಷಣ ಅಲ್ಲ ಅದು, ನಾವು ಜ್ಞಾನಿಗಳು ಅಂತಾರಬೇಕಾ? ಭಗವಂತನ ಪ್ರೀತಿಯನ್ನು ಬಯಸಿ, ತತ್ವಾಭಿಮಾನಿ ದೇವತೆಗಳ ಪ್ರೀತಿಯನ್ನು ಬಯಸಿ. ಆದ ಕಾರಣ ಇಂಥ ಅಚಥಯ ಮಾನಸ್ಯ ಹ್ಯಾತ್ಮಾನಂ ನಾನು ಸಂವೃಜರೇತ. ಈ ವಿಧವಾಗಿ ಯಾವನಾದರೆ ಪರಮಾತ್ಮನ ಪ್ರೀತಿಯನ್ನು ಬಯಸಿ ಮಾಡುತ್ತಾನೋ, ಬ್ರಹ್ಮಸ್ವಂ ನೋಪಹನ್ಯಾದ್ವಾ, ಇದು ಮತ್ತೊಂದು ಗುಣ ನೋಡಿ. ಕರ್ಮಾಚರಣೆ ಎಲ್ಲ ಮಾಡುತ್ತೇವೆ, ಕರ್ಮ ಮಾಡುವಾಗ ಹೊಗಳಿಕೆಯನ್ನು ಬಯಸಬಾರದು, ಸರಿ ಆಯಿತು ಬಯಸಲಿಲ್ಲ. ಮತ್ತೊಂದು, ಇಷ್ಟೆಲ್ಲ ಕರ್ಮ ನಾನು ಮಾಡಿದ್ದೇನೆ ಅದು ಬಂದ್ಬಿಡುತ್ತಂತೆ, ಹೊಗಳಿಕೆ ಇಲ್ಲದೇ ಇದ್ರೂ ಸಹಿತ ಈ ಕರ್ಮ ನಾನು ಮಾಡಿದ್ದೇನೆ ನಾನು ಅನ್ನತಕ್ಕಂಥದ್ದು ಬಂದ್ಬಿಡುತ್ತಂತೆ. ಅದಕ್ಕೆ ಬ್ರಹ್ಮ ಸ್ವಂ ನೋಪಹನ್ಯಾದ್ವಾ, ಅದು ಕೂಡದು ಅಂತಂದರು. ಕರ್ಮ ಮಾಡಿದಾಗ ನಾನು ಮಾಡಿದೆ ಅನ್ನತಕ್ಕಂಥ ಪ್ರಜ್ಞೆವಂತ ಅದು ನಷ್ಟ. ಆದ ಕಾರಣ ಬ್ರಹ್ಮಸ್ವಂ ಪರಮಾತ್ಮನ ಗುಣ ಕರ್ತೃತ್ವ ಏನು, ಸ್ವಾತಂತ್ರ್ಯನ ಕರ್ತೃತ್ವ ಅನ್ನತಕ್ಕಂಥ ಗುಣ ಏನಿದೆ ಅದನ್ನು ತನ್ನಲ್ಲಿ ನಮ್ಮಲ್ಲಿ ನಾವು ಆರೋಪ ಮಾಡಿಕೊಳ್ಬಾರದು, ನಾನು ಮಾಡಿದೆ ಅಂಥೇಳಿ ಆರೋಪವನ್ನು ಮಾಡಿಕೊಳ್ಬಾರದು. ಆದ ಕಾರಣ ಈ ವಿಧವಾಗಿ ತದ್ದತ್ತಂ ಸಮ್ಮತಂ ಸತಾಂ, ಈ ವಿಧವಾಗಿ ಯಾವನಾದರೆ ಕಾರ್ಯವನ್ನು ಮಾಡ್ತಾನೋ ಅಂಥವನನ್ನು ಮಾತ್ರ ವಿದ್ವಾನ್ ಅಂಥೇಳಿ ಕರೆಯಬೇಕು. ಅಷ್ಟೇ ಅಲ್ಲ, ಅಂತಹ ಜ್ಞಾನಿಗೆ ನಾವೇನಾದರೂ ದಾನ ಧರ್ಮ ಮಾಡಿದರೂ ಸಹಿತ ಅದು ಅನಂತ ಫಲವನ್ನು ಕೊಡತಕ್ಕಂಥದ್ದು. ಅಂಥ ಜ್ಞಾನಿಗಳು ಎಂಥವರು, ತಾವು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಯಾರಾದರೆ ಪ್ರತಿಫಲವನ್ನು ಅಥವಾ ಹೊಗಳಿಕೆಯನ್ನು ಬಯಸುವುದಿಲ್ಲವೋ, ದೇವರ ಪ್ರೀತ್ಯರ್ಥವಾಗಿ ಕರ್ತೃತ್ವ ಅನುಸಂಧಾನ ಪೂರ್ವಕ ಮಾಡ್ತಾರೋ ಅಂಥವರು ಏನಾದರೂ ನಾವೊಂದು ಕಿಂಚಿತ್ತು ಒಂದು 10 ರೂಪಾಯಿ ಸ್ವಲ್ಪ ಏನು ದಾನ ಮಾಡಿದರೂ ಸಹಿತ ಅದು ಅನಂತ ಪಟ್ಟು ಫಲವನ್ನು ಕೊಡುತ್ತಂತೆ. ಇತರರಿಗೆ 1,000 ರೂಪಾಯಿ ದಾನ ಮಾಡುವುದೊಂದೇ, ಇಂಥವನಿಗೆ 1 ರೂಪಾಯಿ ದಾನ ಮಾಡುವುದು ಒಂದೇ. ಅದಕ್ಕೆ ಅಂಥವನು ಏನು ಕೊಟ್ಟರು ಸಹಿತ ತದು ಅಕ್ಷಯಂ, ಅದು ಅಕ್ಷಯ ಆಗುತ್ತಪ್ಪ. ಆದ ಕಾರಣ ತದ್ದತ್ತಂ ಸಮ್ಮತಂ ಸತಾಂ, ಅವನಿಗೆ ಕೊಟ್ಟಿರತಕ್ಕಂಥದ್ದು ಅದು ಸಮ್ಮತವಾಗಿದೆ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ದಾನಂ ಧ್ರುವಂ ಫಲತಿ ಪಾತ್ರ ಋಣಾನುಕೂಲ್ಯಾತ್, ಇದನ್ನೇ ನಾರಾಯಣ ಪಂಡಿತಾಚಾರ್ಯ ಮಧ್ವಿಜಯದಲ್ಲಿ ಹೇಳಿದ್ದಾರೆ. ದಾನಂ ಧ್ರುವಂ ಫಲತಿ ಪಾತ್ರ ಋಣಾನುಕೂಲ್ಯಾತ್, ದಾನ ಮಾಡುವಾಗ ಆ ಪಾತ್ರನಲ್ಲಿ ಯೋಗ್ಯತೆ ಇತ್ತು, ನಾವು ಕೊಡತಕ್ಕಂಥ ಆ ದಾನ ಕೊಡತಕ್ಕಂಥ ವ್ಯಕ್ತಿಯಲ್ಲಿ ಒಳ್ಳೆ ಯೋಗ್ಯತೆ ಇತ್ತು ಅಂತಂದರೆ ಅವನಲ್ಲಿ 1 ರೂಪಾಯಿ ಕೊಟ್ಟರು ಅನಂತ ಫಲವನ್ನು ಕೊಡತಕ್ಕಂಥದ್ದಾಗುತ್ತೆ, ಅದನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಅಥವಾ ಇಲ್ಲಿ ಮತ್ತೊಂದು ಪಾಠ, ತದನ್ನಂ ಸಮ್ಮತಂ ಸತಾಂ,
ಅಂಥವರ ಅನ್ನ ಯಾರಾದರೂ ಈ ವಿಧವಾಗಿ ಬ್ರಹ್ಮಜ್ಞಾನಿಗಳಾಗಿರ್ತಾರೋ, ಭಗವಂತನ ಅನುಸಂಧಾನಪೂರ್ವಕ ಕರ್ಮಗಳನ್ನು ಆಚರಣೆ ಮಾಡುತ್ತಾರೋ ಅಂಥವರ ಅನ್ನ ಏನಿದೆ ಅದು ಸಮ್ಮತಂ ಸತಾಂ, ಅದೆಲ್ಲ ಸಜ್ಜನರಿಗೂ ಸಹಿತ ಸಮ್ಮತವಾಗಿರತಕ್ಕಂಥದ್ದು. ಅಂಥವರ ಕೈಯಲ್ಲಿ ಒಂದು ತುತ್ತಾದರೂ ಅನ್ನವನ್ನು ತಿಂದಿದ್ದೇವೆ ಅಂತಂದರೆ ನಾವು ಹಿಂದೆ ಅನೇಕ ಜನ್ಮಗಳಲ್ಲಿ ಮಾಡಿರತಕ್ಕಂಥ ಪಾಪ ಅದು ಪರಿಹಾರ ಆಗುತ್ತಂತೆ. ಆದರೆ ಅಣ್ಣ ತದನ್ನಂ ಸಮ್ಮತಂ ಸತಾಂ, ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಪಾತಕೆ ಮಹತಿ ಪ್ರಾಪ್ತಿ ಪ್ರಾಯಶ್ಚಿತ್ತ ವಿವರ್ಜಿತೆ. ಸಾಮಾನ್ಯ ಎಲ್ಲ ಪಾಪಗಳು ಪ್ರಾಯಶ್ಚಿತ್ತ ಅಂತಿರುತ್ತೆ. ಇಂಥ ಪಾಪ ಮಾಡಿದ್ದೀರಾ, ಇಂಥ ಹೋಮ ಮಾಡಿ, ಇಂಥದ್ದು ಮಾಡಿದ್ದೀರಾ, ಇಂಥ ಮಂತ್ರ ಜಪ ಮಾಡಿ, ಹೀಗೆಲ್ಲ ಒಂದೊಂದು ಪಾಪಕ್ಕೆ ಒಂದೊಂದು ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಆದರೆ ಪ್ರಾಯಶ್ಚಿತ್ತವೇ ಇಲ್ಲದೆ ಇರತಕ್ಕಂಥ ಪಾಪ ಅಂತುಂಟ? ಅದಕ್ಕೂ ಒಂದು ಪ್ರಾಯಶ್ಚಿತ್ತ ಇದೆ. ಯಾವುದು ಇಲ್ಲ, ಸಾಮಾನ್ಯ ಯಾವ ಹೋಮ ಹವನ ಇದ್ಯಾವುದು ಪ್ರಾಯಶ್ಚಿತ್ತ ಇಲ್ಲ ಅಂತಿದ್ಯಾ, ಅದಕ್ಕೆ ಒಂದು ಪ್ರಾಯಶ್ಚಿತ್ತ ಏನು ಗೊತ್ತಾ? ವೈಷ್ಣವರ ಕೈಯಲ್ಲಿ ಒಂದು ತುತ್ತು ಅನ್ನ ಊಟ ಮಾಡಿ ಅದು ಎಲ್ಲ ಪಾಪ ಪರಿಹಾರ ಆಯಿತು ಅಂತಂದರು. ಎಂಥ ನೋಡಿ, ಎಂಥ ವೈಶಿಷ್ಟ್ಯ ನೋಡಿ. ಬ್ರಾಹ್ಮಣರ ಕೈಯಲ್ಲಿ ವೈಷ್ಣವಾನ್ನಂ, ವಿಷ್ಣುವಿಗೆ ಅರ್ಪಿತವಾಗಿ ವೈಶ್ವದೇವ ಬಲಿಹರಣ ಹಸ್ತೋದರ ಇದೆಲ್ಲ ಆಗಿರತಕ್ಕಂಥ ಅನ್ನ ಅದು ಒಳ್ಳೆ ಸದ್ವೈಷ್ಣವರ ಮನೆಯಲ್ಲಿ ಒಂದು ತನ್ನ ಅವ್ರ ಕೈಯಲ್ಲಿ ಊಟ ಮಾಡಿದರೆ ಸಾಕಂತೆ. ಎಂಥ ದೊಡ್ಡ ಹೋಮ ಹವನ ಜಪ ತಪ ಇತ್ಯಾದಿಗಳಿಂದಲೂ ಪರಿಹಾರ ಆಗದೇ ಇರತಕ್ಕಂಥ ಪಾಪ ಒಂದು ವೈಷ್ಣವ ಅನ್ನದಿಂದ ಪರಿಹಾರ ಆಗುತ್ತೆ. ಆದ ಕಾರಣ ವೈಷ್ಣವರ ಅನ್ನವನ್ನು ಯಾಚನೆ ಮಾಡಿ ಸ್ವೀಕಾರ ಮಾಡಿ ಅಂತಂದರು. ಅದನ್ನು ಅವರೇ ತರಿಬೇಕು ಅಂತ ಇಟ್ಕೊಳ್ಬಾರ್ದು, ನಾವೇ ಹೋಗಿ ಬೇಡಿ ತಿನ್ನಬೇಕಂತೆ ಅನ್ನವನ್ನು. ಅದಕ್ಕೆ ತದನ್ನಂ ಸಮ್ಮತಂ ಸತಾಂ, ಅಂತಹ ಅನ್ನ ಏನಿದೆ ಅದು ಸಮ್ಮತಂ ಸತಾಂ. ಅನ್ನ ಸಿಗ್ಲಿಲ್ವಾ, ಅಂಥವ್ರ ಮನೆಯಲ್ಲಿ ಒಂದು ತೊಟ್ಟು ನೀರಾದರೂ ಕುಡಿದು ಬನ್ನಿ, ಅಥವಾ ಜಲಂ ಪಿಬೇತು, ಅನ್ನಾಭಾವೇ ಜಲ, ಅನ್ನ ಇಲ್ವಾ ಜಲ ನೀರಾದರೂ ಕುಡಿದು ಬನ್ನಿ, ಅದು ಮಹಾಪಾತ್ರ ನಾಶನ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಅದನ್ನೇ ಇಲ್ಲಿ ಶಾಸ್ತ್ರಕಾರರು ತೋರಿಸಿಕೊಡ್ತಾ ಇದ್ದಾರೆ. ನಾವು ಮಧ್ವಿದೇಯಲ್ಲಿ ಕಾಣುತ್ತೇವೆ, ಪುರೈಷ ಕೃಷ್ಣ ಜಲ ಸಿದ್ಧ ಶುದ್ಧಿ ಮಧ್ವರ ಅನ್ನಭುತ್ಯಾಗಿಲ ಪಾಂಡವಾಲಯೇ. ಅಚ್ಯುತ ಪ್ರೇಕ್ಷಾಚಾರ್ಯರು ಅವರಿಗೆ ಆಚಾರ್ಯರಿಗೆ ದುರ್ಗಳಾಗಿರ್ತಕ್ಕಂಥ ಯೋಗ ಸಿಕ್ಕಿದೆ. ಎಂದಿಪಿ ಅವರೇನು ಅದ್ವೈತ ಶಾಸ್ತ್ರವನ್ನು ನಂಬಿಕೊಂಡಿರತಕ್ಕಂಥವರು, ಆದರೆ ಆಚಾರ್ಯ ದುರ್ಗಳಾಗಿ ಯೋಗ ಯಾಕೆ? ನಾರಾಯಣ ಪಂಡಿತರಂತಾರೆ, ಹಿಂದಿನ ಜನ್ಮದಲ್ಲಿ ಅವರು ದ್ರೌಪದಿಯ ಕೈಯಿಂದ ಒಂದು ತನ್ನ ಊಟ ಮಾಡಿದ್ರಪ್ಪ, ಅದಕ್ಕೆ ಮಧ್ವಾಚಾರ್ಯರಿಗೆ ದುರ್ಗಳಾಗಿರತಕ್ಕಂಥ ಯೋಗ ಅವರಿಗೆ ಸೂಚಿಸುತ್ತಿದೆ. ಕರ ಸಿದ್ಧ ಶುದ್ಧಿ ಮಧ್ವರ ಅನ್ನಭುತ್ಯ ಅಖಿಲ ಪಾಂಡವಾಲಯೇ, ಪಾಂಡವರ ಮನೆಯಲ್ಲಿ ದ್ರೌಪದಿ ಕೈಯಲ್ಲಿ ಒಂದು ತುತ್ತು ಊಟ ಮಾಡಿದ್ರಂತವ್ರು ಹಿಂದಿನ ಜನ್ಮದಲ್ಲಿ. ಅದಕ್ಕೆ ಎಂಥ ಪುಣ್ಯ, ಒಂದು ತುತ್ತಿಂದಿದಕ್ಕೆ ಏನು ಫಲ ನೋಡಿ. ಸಾಕ್ಷಾತ್ ಜಗದ್ಗುರುಗಳು ವಾಯುದೇವರಿಗೆ ಗುರುಸ್ಥಾನದಲ್ಲಿ ನಿಲ್ಲತಕ್ಕಂಥ ಅವಕಾಶ ಅವರಿಗೆ ಸಿಕ್ಕಿದೆ. ಅಂಥದ್ದು ದ್ರೌಪದಿಯ ಕೈಯಲ್ಲಿ ಊಟ ಮಾಡಿದರೆ ಇಷ್ಟು ಪುಣ್ಯ ಅಂದರೆ, ದ್ರೌಪದಿ ಪದೇ ವಾಯುದೇವರ ಕೈಯಲ್ಲಿ, ಶ್ರೀಮದಾಚಾರ್ಯರೇ ಕೈಯಲ್ಲಿ ಊಟ ಮಾಡಿದರೆ, ಶ್ರೀಮದಾಚಾರ್ಯರೇ ನೈವೇದ್ಯ ಮಾಡಿರತಕ್ಕಂಥ ಅನ್ನ ನಮಗೆ ಸದ್ಯ ನಮಗೆ ಉಡುಪಿಯಲ್ಲಿ ಸಿಗುತ್ತೆ, ಇಂಥ ಅನ್ನ ಊಟ ಮಾಡಿದರೆ ಇನ್ನು ಎಷ್ಟು ಫಲ ಇರಲಿಕ್ಕಿಲ್ಲ. ಸಾಕ್ಷಾತ್ ಆಚಾರ್ಯರು ಪರ್ಯಾಯ ಶ್ರೀಪಾದರಲ್ಲಿ ಆಚಾರ್ಯರೇ ನಿಂತು ನೈವೇದ್ಯ ಮಾಡ್ತಾರೆ, ಸಾಕ್ಷಾತ್ ಶ್ರೀಮದಾಚಾರ್ಯ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ. ಅಂಥ ಅನ್ನ ಊಟ ಮಾಡಿದ್ದೇವೆ ಅಂತಂದರೆ ಅದು ಪಾತಕ ಪರಿಹಾರ ಅಂತ ಪ್ರತ್ಯೇಕ ಹೇಳಬೇಕೇನು? ಹೇಳಬೇಕಾಗಿದ್ದೇ ಇಲ್ಲ, ಅದನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ತದನ್ನಂ ಸಾತ್ವಿಕಂ ಸತ ಸಮ್ಮತಂ ಸತಾಂ. ಆದ ಕಾರಣ ವೈಷ್ಣವರ ಮನೆಯಲ್ಲಿ ಬೇಡಿಯಾದರೂ ಒಂದು ತನ್ನ ತಿನ್ನಿ, ಅನ್ನ ಇಲ್ವಾ ನೀರಾದರೂ ಪ್ರಾಶನ ಮಾಡಿ ಅದು ಅನೇಕ ಪಾಪಗಳನ್ನು ಪರಿಹಾರ ಮಾಡತಕ್ಕಂಥದ್ದು ಆಗಿದೆ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ನಿತ್ಯಂ ಅಜ್ಞಾತ ಚರ್ಯಾಮೇ ಇತಿ ಮನ್ಯೇತ ಬ್ರಾಹ್ಮಣ. ಸರಿ, ಬ್ರಾಹ್ಮಣರೊಂದವರು ಹೇಗಿರಬೇಕು ನೋಡಿ, ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಧೃತರಾಷ್ಟ್ರ ಕೇಳಿದ, ಸರಿ ಇದೆಲ್ಲ ಇಷ್ಟೆಲ್ಲ ಬ್ರಾಹ್ಮಣರ ಬಗ್ಗೆ ಹೇಳಿದಿರಲ್ಲ, ಬ್ರಾಹ್ಮಣರಾದವರು ಹೇಗಿರಬೇಕು? ಬ್ರಾಹ್ಮಣ ಅಂದರೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವ ಅಂತ ಅರ್ಥ ಅಲ್ಲ. ವೇದಜ್ಞ, ವೇದಗಳನ್ನು ಯಾವನಾದರೆ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಾನೋ ಅಂಥವನು ಹೇಗಿರಬೇಕು ಅಂತ ಪ್ರಶ್ನೆ. ನಾವಂತೇವಿ ಇದೇನು ದೊಡ್ಡ ಪ್ರಶ್ನೆ ಆಚಾರ್ಯ, ಒಳ್ಳೆ ಶಾಲ್ ಜರಿ ಶಾಲ್ ಹೊತ್ಕೊಂಡು ದೊಪ್ಪ ಅಂಜಾರಕ್ಷತೆ ಇಟ್ಕೊಂಡು ಒಳ್ಳೆ ಡುಮ್ಮಟ್ಟು 40 ತುಳಸಿ ಮಣಿ ಹಾಕ್ಕೊಂಡು ಕೈಯಲ್ಲಿ ಕಾಲಲ್ಲಿ ಎಲ್ಲ ಕಡೆ ಒಂದು ಕಂಠದಾರ ಎಲ್ಲ ಹಾಕ್ಕೊಂಡಿರ್ತಾಳೆ, ಇದೇ ತಾನೇ? ಸನತ್ಸುಜಾತರಂತಾರೆ ನಿತ್ಯಂ ಅಜ್ಞಾತ ಚರ್ಯಾಮೇ. ಸನತ್ಸುಜಾತರ ಮಾತು ನೋಡಿ, ಅಜ್ಞಾತ ಚರ್ಯಾಮೇ, ಬ್ರಾಹ್ಮಣನ ಚರ್ಯೆ ಎಂದೆಂದೂ ಪರರಿಗೆ ಗೋಚರ ಆಗಬಾರದು. ಅವನು ಎಷ್ಟೇ ಅನುಷ್ಠಾನ ಮಾಡಲಿ, ಏನೇ ಜಪ ಮಾಡಲಿ, ಎಂಥದೇ ಇರಲಿ, ಅವನ ಎಷ್ಟೇ ಧ್ಯಾನ ಮಾಡಲಿ, ನಾನು ಇಷ್ಟು ಜಪ ಮಾಡಿದ್ದೇನೆ, ನಾನು ಇಂಥ ದೊಡ್ಡ ಮಹಾಯೋಗಿ ಆಗಿದ್ದೇನೆ, ಅಪರೋಕ್ಷ ಜ್ಞಾನಿ ಆಗಿದ್ದೇನೆ, ವೇದ ವೇದಾಂತ ಹೀರಿ ಕುಡಿದು ಬಿಟ್ಟಿದ್ದೇನೆ, ಈ ತರಹ ಮಾತು ಯಾರ್ಯಾರಲ್ಲೂ ಬರಬಾರದಂತೆ. ಅಂಥವನನ್ನು ಮಾತ್ರ ಬ್ರಾಹ್ಮಣ ಅಂತ ತಿಳಿಯಬೇಕು. ಬ್ರಾಹ್ಮಣರ ಲಕ್ಷಣ ನೋಡಿ, ಬ್ರಾಹ್ಮಣ ಅಂದರೆ ನಿತ್ಯಂ ಅಜ್ಞಾತ ಚರ್ಯಾಮೆ. ಅವನು ತನ್ನ ಒಳಗಡೆ ಆಧ್ಯಾತ್ಮಿಕವಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಇರಬೇಕು. ಎಲ್ಲರ ಮಧ್ಯದಲ್ಲಿದ್ದರು ಅಜ್ಞಾತಚರ್ಯ ಅಂತ ತಕ್ಷಣ ಎಲ್ಲವನ್ನು ಬಿಟ್ಟು ಅವನು ಅರಣ್ಯದಲ್ಲಿರುವ ಅವಶ್ಯಕತೆ ಇಲ್ಲ.
ಅವನು ಮನೆಯಲ್ಲಿ ತನ್ನ ಹೆಂಡತಿ ಮಕ್ಕಳು ಬಂಧುಗಳು ಬಾಂಧವರು ಎಲ್ಲರ ಮಧ್ಯದಲ್ಲೇ ಇರ್ತಾನೆ. ಆದರೂ ಸಹಿತ ಒಳಗಡೆ ಮಾತ್ರ ಬೆಂಕಿಯಂತೆ, ಅಜ್ಞಾತಚರ್ಯ, ಯಾರಿಗೂ ಗೊತ್ತಾದ. ನಿಗೂಢಶ್ಚರಸಿ ಧ್ರುವಂ, ಭಾಗವತ ಇದೇ ಮಾತು ಹೇಳುತ್ತೆ, ನಿಗೂಢಶ್ಚರಸಿ ಗೂಢೋ ಮೂಢೈವೇಯತೆ. ಶುಕಾಚಾರ್ಯ ನೋಡ್ಲಿಕ್ಕೆ ಹೇಗಿದ್ರಪ್ಪ ಅಂದರೆ ಮೂಢೈವೇಯತೆ, ಹುಚ್ಚರಂತೆ ಇದ್ದಾರಂತೆ. ಅದಕ್ಕೆ ನಿತ್ಯಂ ಅಜ್ಞಾತಚರ್ಯಾಮೇ, ಬ್ರಾಹ್ಮಣರ ಚರ್ಯೆ ಅಜ್ಞಾತವಾಗಿರಬೇಕು. ಅದು ಬೇರೆಯವರಿಗೆ ತೋರಿಸಿಕೊಡುವಂತೆ ಎಂದೆಂದ ಅವರ ಚರ್ಯೆಯನ್ನು ಧ್ಯಾನವನ್ನು ಯಾವುದನ್ನು ಮಾಡಿರ್ತಕ್ಕಂಥದ್ದಲ್ಲ, ಯಾವತ್ತೂ ಅವರ ಚರ್ಯೆಯವರ ಉಪಾಸನೆಯೆಲ್ಲ ಅಂತರ್ಲೀನವಾಗಿರಬೇಕು. ಅದು ಹೊರಗಿನ ಜನರ ಮುಂದೆ ಬಹಿರ್ಮುಖ ಎಂದೆಂದೂ ಆಡಬಾರದು. ಅಷ್ಟೇ ಅಲ್ಲ, ಜ್ಞಾತಿ ನಾಂ ತುವ ಸನ್ಮಧ್ಯೆ ನೈವ ವಿಂದೇ ತಟಿಂಚನ. ಆದ್ದರಿಂದ ಬ್ರಾಹ್ಮಣನಾಗಿರತಕ್ಕಂಥವ ಅಜ್ಞಾತಚರ್ಯೆ, ಒಂದರ್ಥ ತನ್ನ ಚರ್ಯೆ ಅನುಷ್ಠಾನ ಅಜ್ಞಾತವಾಗಿರಬೇಕು, ಬೇರೆಯವ್ರಿಗೆ ಗೊತ್ತಾಗಬಾರದು ಅಂತ. ಅಥವಾ ಬ್ರಾಹ್ಮಣನ ಚರ್ಯೆ ಹೇಗಿರಬೇಕು, ಅಜ್ಞಾತಚರ್ಯ. ಅಜ್ಞಾತ ಅಂದರೆ ದೇವರಿ ಹೆಸರದು ಅಜ್ಞಾತ ಅಂತ. ಯಾಕೆ, ತನ್ನನ್ನು ಯಾರ್ಯಾರು ತಿಳ್ಕೊಂಡವರು ಯಾರ್ಯಾರು ಇಲ್ಲ, ಅಜ್ಞಾತ. ತನ್ನ ಪೂರಾ ಜ್ಞಾನವನ್ನು ಯಾರ್ಯಾರು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಜ್ಞಾತ ಅಂದರೆ ದೇವರು, ಅಜ್ಞಾತೇ ಚರ್ಯ. ಭಗವಂತನಲ್ಲಿ ಇವನ ಚರಣ ಇರಬೇಕಂತೆ. ಚರಣ ಅಂದರೆ ಇವನ ಮನಸ್ಸು ಭಗವಂತನಲ್ಲಿ ಮಾತ್ರ ಯಾವಾಗಲೂ ಓಡಾಡ್ತಾ ಇರಬೇಕು. ಅದಕ್ಕೆ ನಿತ್ಯಂ ಅಜ್ಞಾತ ಚರ್ಯಾಮೇ, ಇವನ ಮನಸ್ಸು ಸದಾ ಭಗವಂತನಲ್ಲಿ ಓಡಾಡ್ತಾ ಇರಬೇಕು. ಎಷ್ಟೇ ಜನರ ಮಧ್ಯದಲ್ಲಿರಲಿ, ಎಂಥ ದೊಡ್ಡ ಜಲಾಟೆಯಲ್ಲಿದ್ದರೂ ಸಹಿತ ಆ ಜಲಾಟೆಯ ಬಗ್ಗೆ ಇವನು ಮನಸ್ಸಿರಬಾರದು, ನಿದ್ದೆ ಬಗ್ಗೆ ಮನಸ್ಸಿರಬಾರದು. ಆದರೆ ಪರಮಾತ್ಮನಲ್ಲಿ ಮಾತ್ರ ಮನಸ್ಸಿರಬೇಕಂತೆ. ಅದಕ್ಕೆ ನಿತ್ಯಂ ಅಜ್ಞಾತ ಚರ್ಯಾಮೇ, ಅವನ ಅಜ್ಞಾತವಾಗಿ ಅವನ ಚರ್ಯೆ ಇರಬೇಕಪ್ಪ. ಇತಿ ಮನ್ಯೇತ ಬ್ರಾಹ್ಮಣ ಜ್ಞಾತಿ ನಾಂ ತು ವಸನ್ ಮಧ್ಯೆ. ಅದಕ್ಕೆ ಗೂಢ ಮೂಢೈವೇಯತೆ ಅಂತ ಹೇಳ್ತಾರೆ, ಉನ್ಮತ್ತ ಮೂಟ ಜಡವತ್. ಬ್ರಾಹ್ಮಣರು ಜ್ಞಾನಿಗಳು ಹೇಗಿರ್ತಾರಪ್ಪ ಅಂತಂದ್ರೆ ಹುಚ್ಚರಂತೆ ಇರ್ತಾರಂತೆ. ಹುಚ್ಚು ಹಿಡಿಯಿತು ಏನಗೆ, ಹುಚ್ಚು ಹಿಡಿಯಿತು ದಾಸರು ಹೇಳಿದಾರಲ್ಲ, ಹುಚ್ಚರಂತೆ ಅವರು ಪ್ರವರ್ತನೆ ಮಾಡ್ತಾರೆ, ಹೆಡ್ಡರಂತೆ ಪ್ರವರ್ತನೆ ಮಾಡ್ತಾರೆ, ಅಥವಾ ಮೂಟರಂತೆ ಪ್ರವರ್ತನೆ ಮಾಡ್ತಾ ಇರ್ತಾರೆ. ಉನ್ಮತ್ತ ಜಡವತ್, ಜಡವಸ್ತುವಿನಂತೆ ಎಲ್ಲೋ ಮೂಲೆ ಕೂತಿರ್ತಾರವರು. ಅದಕ್ಕೆ ಈ ವಿಧವಾಗಿ ಅವರ ಚರ್ಯ ಇರುತ್ತಪ್ಪ. ಅಷ್ಟು ಮಾತ್ರಕ್ಕೆ ಹುಚ್ಚರು ಅಂತ ಪರಿಗಣನೆ ಮಾಡಬೇಡಿ. ನೋಡಿ, ಹುಚ್ಚರಂತೆ ಇರೋರು ಇಬ್ಬರು, ಪೂರಾ ಹುಚ್ಚರು, ತಲೆ ಕೆಟ್ಟವರು ಹುಚ್ಚರಂತೆ ಇರ್ತಾರೆ, ತೀರ ಜ್ಞಾನಿಗಳು ಹುಚ್ಚರಂತೆ ಇರ್ತಾರೆ. ಆದ್ದರಿಂದ ಹುಚ್ಚರ ನೋಡಿದ ತಕ್ಷಣ ಏ ಹುಚ್ಚ ಅಂತ ತೀರ್ಮಾನ ಮಾಡಿಕೋಬೇಡಿ, ಯಾಕೆ ಪೂರಾ ಜ್ಞಾನಿಯೂ ಆಗಿರ್ಬೋದವ. ಅದಕ್ಕೆ ಹೇಳ್ತಾರೆ ನಿತ್ಯಂ ಅಜ್ಞಾತ ಚರ್ಯಾಮಿ. ಅದು ಯಾರಿಗೆ ಗೊತ್ತಾಗುತ್ತೆ, ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗುತ್ತೆ. ಯಾಕೆ ನಮಗೆ ಗೊತ್ತಾಗೋಲ್ಲ, ಅವನು ಬರೀ ಹುಚ್ಚ, ಅವನು ಹುಚ್ಚನೋ ಜ್ಞಾನಿ ಅಂತ ನಾವೇ ತಿಳ್ಕೊಳ್ಬೇಕು. ಸ್ವಾಮಿ, ಮೊದಲು ನಾವು ಜ್ಞಾನಿ ಆಗ್ಬೇಕು. ನಾವು ಜ್ಞಾನಿ ಆದಾಗ ಮಾತ್ರ ಇವನು ಎಂಥವ ಅಂತ ಅವನ ಯೋಗ್ಯತೆ ಏನನ್ನೋದು, ಒಬ್ಬ ಜ್ಞಾನಿಯ ಯೋಗ್ಯತೆ ಮತ್ತೊಬ್ಬ ಜ್ಞಾನಿಯ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ. ಅವನ ಒಳಗಿನ ಅನುಷ್ಠಾನ ಏನೆನ್ನುವುದು ಹೊರಗಿನ ಜ್ಞಾನಿಯ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ, ಮತ್ತೆ ಯಾರ್ಯಾರಿಗೂ ಸಾಧ್ಯ ಇಲ್ಲ. ಹೀಗೆ ನಿತ್ಯಂ ಅಜ್ಞಾತ ಚರ್ಯಾಮೆ. ಅದಕ್ಕೆ ಇದನ್ನೇ ದಾಸರು ಹೇಳಿ, ನಡುವರು ರೋದಿಸುವರು ನಾಟ್ಯವಾಡುವರು ಬಜೆಯರು ಬಡತನ ಭಾಗ್ಯ ಭಾಜಾವತರು, ಇದ್ದಕ್ಕಿದ್ದಂತೆ ನಡೀತಾರೆ, ಇದ್ದಕ್ಕಿದ್ದಂತೆ ಅಳತಾರೆ, ಹುಚ್ಚರಂತೆ ನಡೀತಾ ಇರ್ತದೆ. ತ್ವಚಿತ್ ಹಸತಿ ಗೋವಿಂದ ಚಿಂತಾ ಚಿಂಚಲ ಚೇತನ, ತ್ವಚಿತ್ ಹಸತಿ ತಚ್ಚಿಂತಾಹ್ಲಾದ ಉದ್ಗಾಯತಿ ತ್ವಚಿತ. ಇದನ್ನು ಜ್ಞಾನಿಗಳ ಲಕ್ಷಣ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಆದ ಕಾರಣ ನಿತ್ಯಂ ಅಜ್ಞಾತ ಚರ್ಯಾಮೆ ಇತಿ ಮನ್ಯೇತ ಬ್ರಾಹ್ಮಣ ಜ್ಞಾತಿ ನಾಂ ತು ವಸನ್ ಮಧ್ಯೆ ನೈವ ವಿಂದೇತ ಪಾತಟಂ. ಈ ವಿಧವಾಗಿ ಅವನಾದರೆ ಚಿಂತನೆ ಮಾಡ್ತಾನೆ, ಅಜ್ಞಾತನಾಗಿರ್ತಾನೋ, ಗೂಢನಾಗಿ ಅವಧೂತನ ಚರ್ಯೆಯನ್ನು ಯಾರಾದರೂ ಅವಲಂಬಿಸಿಕೊಂಡು ಬರುತ್ತಿರ್ತಾನೋ. ಜಡಭರತರ ಕಥೆ ಗೊತ್ತಲ್ಲ, ಅವರು ದಿವಿ ಮಹಾಜ್ಞಾನಿಗಳು, ಆದರೆ ನಾನಿಂಥ ಜ್ಞಾನಿ, ನನ್ನ ಕಾಳಿಕೆ ಹತ್ರ ಯಾಕೆ ತರ್ಕೊಂಡು ಹೋಗ್ತೀರಿ ಕೇಳಿದ್ದಿಲ್ಲ. ಅವರು ಕಾಳಿಗೆ ಬಲಿ ಕೊಡಬೇಕು ಅಂದರೆ ಆಯಿತು ನಡೀರಿ ಬರ್ತೇನೆ ಅಂತಂದ್ರೆ ಅವರು, ಆಯಿತು ಅವರು ಕಾಳಿಗೆ ಟೊಣೆಗೆ ಬಂದ್ಲು. ಹೀಗೆ ರಹುಗಣನ ಪಲ್ಲಕ್ಕಿ ಹೊರಿಬೇಕಾ, ಆಯಿತು ಪಲ್ಲಕ್ಕಿ ಹೊರಿಯುತ್ತೇನೆ ಪಲ್ಲಕ್ಕಿ. ರಹು ಸಾಮಾನ್ಯ ಮಹಾರಾಜನ ಪಲ್ಲಕ್ಕಿಯನ್ನು ಹೊತ್ತಿದ್ದಾರೆ ಅವರು. ಆದರೆ ನಾನಿಂಥ ದೊಡ್ಡ ಜ್ಞಾನಿ, ನಾನು ಮಹಾರಾಜ ನನಗೆ ಸತ್ಕಾರ ಮಾಡಬೇಕು, ನಾನು ಯಾಕೆ ಅವನ ಪಲ್ಲಕ್ಕಿ ಹೊರಿಯಲಿ ಎಂದೆಂದೂ ಇಲ್ಲ. ನೋಡಿ, ಅದಕ್ಕೆ ಜ್ಞಾನಿಗಳ ಪ್ರವೃತ್ತಿ ಅಜ್ಞಾತವಾಗಿರಬೇಕು, ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ಈ ವಿಧವಾಗಿ ಯಾವನಾದರೂ ಇರ್ತಾನೆ ನೈವ ವಿಂದೇತ ಪಾತಟಂ, ಎಂದೆಂದು ಸಹಿತ ಅವನು ಪಾಪಾದಿಗಳನ್ನು ಎಂದೆಂದೂ ಅವನು ಪಡೆಯುವುದಿಲ್ಲ, ಪಾಪದ ಲೇಪ ಅವನು ಇರುವುದಿಲ್ಲ ಅಂತ ಹೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಇಂಥ ಜ್ಞಾನಿಗಳಿಂದಲೇ ಪರಮಾತ್ಮ ತಿಳಿಯಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಅವನು ಯಾರಿಂದಲೂ ಸಹಿತ ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ, ಅವನ ಹೆಸರು ನಿರ್ಲಿಂಗಂ ಅಚಲಂ ಶುದ್ಧಂ ಸರ್ವದ್ವಂದ್ವ ವಿವರ್ಜಿತಂ. ಪರಮಾತ್ಮ ನಿರ್ಲಿಂಗ ಅಂದರೆ ಅನಾದಿಯಿಂದಲೂ ಲಿಂಗ ಶರೀರ ಇಲ್ಲ ಪರಮಾತ್ಮನಿಗೆ. ನಮಗೆ ಒಂದು ಕಾಲದಲ್ಲಿ ಲಿಂಗ ಶರೀರ ಉಂಟು, ವಾಯುದೇವರು ಜದಾಪ್ರಹಾರ ಮಾಡಿದರೆ ಆ ಲಿಂಗ ಶರೀರದ ಭಂಡ ಆಯಿತು. ಆದರೆ ಪರಮಾತ್ಮನ ಎಂದೆಂದೂ ಲಿಂಗ ಶರೀರ ಇಲ್ಲ. ಅದಕ್ಕೆ ಅವನಿಗೆ ಹೆಸರು ವಿಭು.
ವಿಭುಂ ಆದ್ಯಂ ಈಶಂ. ನಾನು ಮೊದಲು ಮಂಡಳಾಚರಣ ಶ್ಲೋಕ ಹೇಳಿದನಲ್ಲ, ಮಹಾಭಾರತದ ಮಂಡಳಾಚರಣ ಶ್ಲೋಕ. ಇಂದು ಸದ್ಯ ಮಹಾಭಾರತ ಪುಸ್ತಕದಲ್ಲಿ ಸಿಗುವುದಿಲ್ಲ ನಿಮಗೆ, ಆಚಾರ್ಯ ಅದನ್ನು ತಾತ್ಪರ್ಯದಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಆದರೆ ವಿಭುಂ ಆದ್ಯಂ ಈಶಂ ವಂದೇ ಭವಜ್ಞ ಮಮರಾಸುರ ಸಿದ್ಧವಂದ್ಯಂ. ವಿಭು, ವಿಭು ಅಂತಂದರೆ ಒಂದರ್ಥ ಸಾಮಾನ್ಯ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅದಕ್ಕೆ ವಿಭು. ಅಥವಾ ವಿಭು ಭೂ ಅಂತ ಯಾವುದಕ್ಕೆ ಹೆಸರು ಗೊತ್ತಾ, ಲಿಂಗ ಶರೀರಕ್ಕೆ ಭೂ ಅಂತ ತೆರೆದ್ರು. ಯಾಕೆ? ಅದು ಭವತಿ, ಆ ಲಿಂಗ ಶರೀರದಿಂದಲೇನೆ ಈ ಸ್ಥೂಲ ಶರೀರದ ಉತ್ಪತ್ತಿಯಾಗುತ್ತೆ, ಭವನ ಆಗುತ್ತೆ. ಆದ್ದರಿಂದ ಭವತಿ ಅಸ್ಮಾತ್ ಸ್ಥೂಲ ಶರೀರಮಿತಿ ಭೂ ಲಿಂಗ ಶರೀರಂ. ಲಿಂಗ ಶರೀರಕ್ಕೆ ಹೆಸರು ಭೂ. ಯಾಕೆ? ಭೂ ಅಂದರೆ ಭೂಸತ್ತಾಯಂ, ಸೃಷ್ಟಿ ಮಾಡುತ್ತೆ ಅದು. ಈ ಒಳಗಿನ ಸ್ಥೂಲ ಏನು ನಾವು ನೋಡ್ತಾ ಇದ್ದೀವಿ, ಸ್ಥೂಲ ಶರೀರವನ್ನು ಲಿಂಗ ಶರೀರ ಸೃಷ್ಟಿ ಮಾಡುತ್ತೆ, ಅದಕ್ಕೆ ಹೆಸರು ಭೂ ಅಂತ ಹೇಳಿ. ಪರಮಾತ್ಮ ಎಂಥವ? ಅವ ವಿಭು ಬೀಜತಂ ಭೂಹು ಯಸ್ಮಾತ್ ಸಹ. ಯಾವ ಕಾಲದಲ್ಲೂ ಅವನಿಗೆ ಲಿಂಗ ಶರೀರದ ಸಂಪರ್ಕವೇ ಇಲ್ಲ. ಇಂಥ ಸಮಯದಲ್ಲಿತ್ತು, ಆಮೇಲೆ ಏನೊಂಚೂರು ತಪಸ್ಸು ಮಾಡಿ ಆ ಶರೀರ ಕಳ್ಕೊಂಡ? ಎಂದೆಂದೂ ಇಲ್ಲ. ನಮಗೆ ಲಿಂಗ ಶರೀರ ಇದೆ, ಮುಂದೆ ನಾವು ಅನುಷ್ಠಾನ ಮಾಡಿ ವಾಯುದೇವರ ಅನುಗ್ರಹದಲ್ಲಿ ಪರಮಾತ್ಮನ ಅನುಗ್ರಹದಿಂದ ಕಳ್ಕೊಳ್ಬೇಕು. ಆದರೆ ಪರಮಾತ್ಮನ ಎಂದೆಂದೂ ಇಲ್ಲ. ಅದಕ್ಕೆ ನಿರ್ಲಿಂಗಂ ಅಂದರೆ ಲಿಂಗ ಶರೀರ ರಹಿತನಾಗಿದ್ದಾನೆ, ಶುದ್ಧನಾಗಿದ್ದಾನೆ, ನಿರ್ದುಷ್ಟನಾಗಿದ್ದಾನೆ, ಸರ್ವದಾ ಏಕಪ್ರಚಾರನಾಗಿದ್ದಾನೆ ಪರಮಾತ್ಮ. ಸುಖ ದುಃಖಾದಿ ಆ ದ್ವಂದ್ವ ಲೇಪಹೀನಾಗಿದ್ದಾನೆ ಪರಮಾತ್ಮ. ಇಂಥ ಪರಮಾತ್ಮನನ್ನು ಯಾವನ್ನು ತಿಳಿದುಕೊಳ್ತಾನೆ ಅಂಥವನನ್ನೇ ಪಂಡಿತ ಅಂತ ತಿಳಿಯಬೇಕು. ಅಷ್ಟೇ ಅಲ್ಲ, ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ. ನೋಡಿ, ಪರಮಾತ್ಮನನ್ನು ಹೇಗೆ ತಿಳಿದುಕೊಳ್ಬೇಕು ಅಂತ ಹೇಳಿದ್ದಾರೆ. ಆ ತಿಳಿದುಕೊಂಡಂಥವನನ್ನು ಮಾತ್ರ ಪಂಡಿತ ಅಂತ ಹೇಳ್ತಾರೆ ಅಂತಲೂ ಹೇಳಿದ್ದಾರೆ. ಮುಂದೆ ಹೇಳ್ತಾರೆ ನೋಡಿ, ಪರಮಾತ್ಮನ ಇಷ್ಟೆಲ್ಲ ತಿಳಿದುಕೊಳ್ಬೇಕು, ಇನ್ನು ಸ್ವಲ್ಪ ಬೇರೆ ವಿಧವಾಗಿ ತಿಳಿದುಕೊಂಡ್ರೆ ಪರಮಾತ್ಮನನ್ನು ನಿರ್ಲಿಂಗ ವಿಭು ಅಂತ ಈ ವಿಧವಾಗೆಲ್ಲ ತಿಳಿದುಕೊಳ್ಳಿ ಅಂತ ಹೇಳಿದರು. ಅದೇ ಪರಮಾತ್ಮನನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಉಪಾಸನೆ ಮಾಡಿದರೆ ಏನಾಗುತ್ತೆ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ. ಪರಮಾತ್ಮ ಹೇಗಿದ್ದಾನೆ ಅಂದರೆ ಅನ್ಯಥಾ ಸಂತಂ, ಜೀವರಿಂದ ವಿಲಕ್ಷಣನ ಇದ್ದಾನೆ. ಜೀವ ದುಃಖ ಉಳ್ಳವ, ಆದರೆ ಪರಮಾತ್ಮನಿಗೆ ದುಃಖ ಇಲ್ಲ. ಇವ ಅಜ್ಞಾನ ಉಳ್ಳವ, ಅಜ್ಞಾನ ಇಲ್ಲ, ಲಿಂಗ ಶರೀರ ಇದೆ, ಲಿಂಗ ಶರೀರ ಹೀಗೆ ಜೀವನಿಂದ ತುಂಬ ವಿಲಕ್ಷಣನಾಗಿ ಭಿನ್ನನಾಗಿ ಪರಮಾತ್ಮ ಇದ್ದಾನೆ. ಇಂಥ ಪರಮಾತ್ಮನನ್ನು ಯಾರಾದರೆ ಅನ್ಯಥಾ ಪ್ರತಿಪದ್ಯತೆ, ಜೀವ ಅಂತಲೇ ಭಾವಿಸ್ತಾರೋ, ನಾನೇ ದೇವರು ಅಂತ ಅಹಂ ಬ್ರಹ್ಮಾಸ್ಮಿ ಅಂತ ಭಾವಿಸ್ತಾರೋ, ಅಥವಾ ನಾನೇ ದೇವರು, ಅಥವಾ ನನ್ನಂತೆಯೇ ದೇವರು, ಅಥವಾ ದೇವರಿಗೆ ಗುಣವೇ ಇಲ್ಲ, ಅಥವಾ ದೇವರ ಎಂಟೇ ಗುಣ, ಈ ತರಹ ಯಾರಾದರೆ ತಿಳಿದುಕೊಳ್ತಾರೆ ಅಂಥವರು ಕಿಂತೇ ನನ್ನ ತೃತಂ ಪಾಪಂ ಚೋರೇಣಾತ್ಮಾಪಹಾರಿಣ. ಅವನು ಯಾವ ಪಾಪ ಮಾಡಲಿಲ್ವಪ್ಪ ಅಂತ ಪ್ರಶ್ನೆ ಮಾಡ್ತಾರೆ ಸನಸು. ಎಲ್ಲ ಪಾಪ ಲೋಟದಲ್ಲಿ ಏನಾದರೆ ಪಾಪಗಳು ಅಂತಿದ್ದಾವೋ, ಏನು ಬ್ರಹ್ಮಹತ್ಯ, ಅಸುರಾಪಾನ, ದುರ್ಪತ್ನಿ ಗಮನ, ಏನೇನು ಪಾಪಗಳು ಅಂತಿದ್ದಾವೋ ಎಲ್ಲ ಪಾಪನೂ ಮಾಡಿದಂತೆ. ಯಾಕೆ? ಅವನು ಭಗವಂತನನ್ನೇ ಕದ್ದು ಬಿಟ್ಟ. ಭಗವಂತ ಸ್ವತಂತ್ರ, ಸರ್ವೋತ್ತಮ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಇಂತಹ ಭಗವಂತನನ್ನು ಗುಣಗಳೇ ಇಲ್ಲ, ನಾನೇ ದೇವರು ಈ ವಿಧವಾಗಿ ತಿಳ್ಕೊಂಡಾನಲ್ಲ ಅಂದರೆ ಅರ್ಥ ಏನು? ಭಗವಂತನಲ್ಲಿರತಕ್ಕಂಥ ಗುಣಗಳನ್ನೇ ಕದ್ದಾವ. ವಿಶ್ವದ ದೊಡ್ಡ ಕಳ್ಳ ಅಂದರೆ ಇವ ಯಾರು? ಪರಮಾತ್ಮನನ್ನು ಅನ್ಯಥಾ ತಿಳಿದುಕೊಳ್ಳತಕ್ಕಂಥವ. ಆದ ಕಾರಣ ಅವನು ಎಲ್ಲ ಪಾಪಗಳನ್ನು ಮಾಡಿದಂತೆಯೇ. ಇದನ್ನೇ ಇದೇ ಶ್ಲೋಕವನ್ನು ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಈ ಸನತ್ಸುದ ಇದೇ ಶ್ಲೋಕ ಯೋನ್ಯಥಾ ಸಂತಮಾತ್ಮಾನಂ ಬ್ರಹ್ಮಸೂತ್ರ 4ನೇ ಫಲಾಧ್ಯಾಯದಲ್ಲಿ ನ ಪ್ರತೀತೆ ನಹಿ ಸಹ ಅಂತ ಒಂದು ಸೂತ್ರ ಇದೆ. ಆ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವ ಆಚಾರ್ಯ ಇದೇ ಶ್ಲೋಕ ಹೇಳ್ತಾರೆ. ನ ಪ್ರತೀತೆ, ಪರಮಾತ್ಮ ಯಾರು? ದೇವರ ಕಲ್ಲು. ಯಾಕೆ ದೇವರನ್ನು ಕಲ್ಲು ಅಥವಾ ಪ್ರತಿಮೆ ಇದೆಲ್ಲೇ ನೋಡಿ ನಮಗೆ ಅಭ್ಯಾಸ. ದೇವರೆಂಥವ ಅಂದರೆ ದೇವರ ಕಲ್ಲ ಇರತಕ್ಕಂಥವ. ಅದಕ್ಕೆ ಅಂತಾರೆ ನ ಪ್ರತೀತೆ, ಪ್ರತೀತ ವಿಷಯತ್ವೇನ ನಟಾರ್ಯ ವಿಷ್ಣು ಭಾವನ. ಆಚಾರ್ಯ ನಿರ್ಣಯ ಕೊಡ್ತಾರೆ, ಪರಮಾತ್ಮನನ್ನು ಪ್ರತೀತ ಪ್ರತಿಮೆ ಅಂತ ಎಂದೆಂದು ತಿಳಿದುಕೊಳ್ಳಬೇಡ. ದೇವರೇ ಪ್ರತಿಮೆ ಅಲ್ಲ. ಯಾಕೆ? ನಹಿ ಸಹ ವಿಷ್ಣು ಪ್ರತೀಕಂ, ದೇವರು ಪ್ರತಿಮೆ ಅಲ್ಲ. ಪ್ರತಿಮೆಯಲ್ಲಿ ದೇವರು, ಪ್ರತಿಮೆಯೇ ದೇವರಲ್ಲ. ನಾವು ಪ್ರತಿನಿತ್ಯ ಕೃಷ್ಣನ ಹತ್ರ ಬರ್ತೇವೆ, ಏನು ಕೃಷ್ಣ ರೀ, ಏನು ಅಲಂಕಾರ, ಎಂಥದು ವಜ್ರ ಕವಚ, ಅದು ಇದು, ಏನು ನಮ್ಮ ಕೃಷ್ಣನ ನೋಡಿದ್ದೇನು? ಕೃಷ್ಣನನ್ನು ಯಾರು ನೋಡಿ? ಪ್ರತಿಮೆಯನ್ನು ನೋಡಿ ಈ ಪ್ರತಿಮೆಯನ್ನೇ ಕೃಷ್ಣ ಅಂತ ಪರಿಭ್ರಮಣೆ ಮಾಡೋದು. ಅದಕ್ಕೆ ಅಂದರು ಪ್ರತೀಚೆ, ಈ ಪ್ರತಿಮೆಯೇ ಕೃಷ್ಣ ಅಲ್ಲ, ಇದು ಪ್ರತಿಮೆ ಜಡ, ಏನು ಬರೀ ಕಲ್ಲದು. ಆದರೆ ಕಲ್ಲಿನ ಒಳಗಡೆ ಚೇತನಾತ್ಮಕನಾಗಿರ್ತಕ್ಕಂಥ ಕೃಷ್ಣ ಮತ್ತೊಬ್ಬ ಇದ್ದಾನೆ. ಯಾಕೆಂದರೆ ಬರೀ ಜಡ,
ಅದು ನಿನ್ನೆ ಮೊನ್ನೆ ತನಕ ಸಾಮಾನ್ಯ ಎಲ್ಲ ಪ್ರತಿಮೆಗಳು ಅಷ್ಟೇನೆ, ಅದು ಪ್ರತಿಷ್ಠೆ ಆಗಲಿಕ್ಕೆ ನಿನ್ನೆ ದಿವಸ ತನಕ ಯಾವುದೋ ಶಿಲ್ಪಿಯ ಚಾಳ್ಕಳಿಗಡೆ ಇದ್ದಿರತಕ್ಕಂಥದ್ದು. ಆದರೆ ಅದನ್ನೇ ತಂದು ಪ್ರಾಣ ಪ್ರತಿಷ್ಠೆ ಮಾಡಿ ತತ್ವನ್ಯಾಸ ಮಾತ್ರ ಎಲ್ಲ ಮಾಡಿ ಪ್ರತಿಷ್ಠೆ ಮಾಡ್ತಾರೆ. ಪ್ರತಿಷ್ಠೆ ಮಾಡಿದಾಗ ಅದು ಪ್ರತಿಮೆ ಅಲ್ಲ, ಅದು ಪ್ರತಿಮೆಯಲ್ಲಿ ದೇವರ ಸನ್ನಿಧಾನ ಉಂಟು. ಹಾಗಾಗಿ ಆ ಪ್ರತಿಮೆಯನ್ನು ನೋಡಿ ಇದೇ ಕಲ್ಲು ಅಥವಾ ಇದೇ ದೇವರು ಅಂತ ತಿಳಿದುಕೊಳ್ತೇವೆ. ಅದಕ್ಕೆ ಅಂದರು ನಾವು ದೇವರನ್ನು ನೋಡುವಾಗ, ಪ್ರತಿಮೆಯನ್ನು ನೋಡುವಾಗ ಅಲ್ಲಿ ಒಳಗಡೆ ದೇವರ ಚಿಂತನೆ ಮಾಡು, ಪ್ರತಿಮೆಯನ್ನೇ ನೋಡಿ ಭ್ರಮಿಸಬೇಡ, ಪ್ರತಿಮೆಯೇ ನಮಸ್ಕಾರ ಹಾಕಿ ಹೊರಡಬೇಡ. ದೇವರ ಪೂಜೆ ಮಾಡ್ತೇವಲ್ಲ, ಎಷ್ಟೋ ಶಾಲೆ ಜನಾಮ ಪ್ರತಿಮೆ ಎಲ್ಲ ಇಟ್ಕೊಂಡಿರ್ತೇವೆ. ಆ ಶಾಲಿದ ರಾಮಾದಿಗಳಿಗೆ ಪೂಜೆ ಮಾಡುವಾಗ ಅಥವಾ ಕೃಷ್ಣನ ದರ್ಶನಕ್ಕೆ ಒಂದು ಬರ್ತೇವೆ, ಬಂದಾಗ ಏನು ನಮ್ಮಲ್ಲಿ ಏನು ಅನುಸಂಧಾನ ಬರಬೇಕು ಗೊತ್ತಾ? ಈ ಶಾಲಿದ ರಾಮ, ಈ ಪ್ರತಿಮೆ ಇದೇ ದೇವರಲ್ಲ, ಇದರ ಒಳಗಡೆ ಪ್ರತ್ಯೇಕ ಇದಕ್ಕಿಂತಲೂ ಭಿನ್ನನಾಗಿ ಒಂದು ಚೇತನ ಕುಳಿತಿದೆ. ಅದೇ ಚೇತನ ನನ್ನ ಒಳಗಡೆ ಮುಖ್ಯ ಪ್ರಾಣನ ಅಂತರ್ಯಾಮಿಯು ಅದೇ ಚೇತನ ಇದೆ, ಅದೇ ಬಿಂಬ ತಾನೇ ಕುಳಿತಿದ್ದಾನೆ. ಆದ ಕಾರಣ ಆ ಬಿಂಬನಿಗೆ ಆ ಪ್ರತಿಮೆಯ ಒಳಗಿರತಕ್ಕಂತಹ ದೇವರಿಗೆ ನಮಸ್ಕಾರ ಅಂತ ಈ ಅನುಸಂಧಾನ ಬರಬೇಕಂತೆ. ಅನುಸಂಧಾನ ಬರಲಿಲ್ವಾ, ಬರೀ ಚಳ್ಳಿಯ ನಮಸ್ಕಾರ ಅಷ್ಟೇನೆ. ಚಳ್ಳಿಯ ನಮಸ್ಕಾರ, ಚಳ್ಳಿಯ ಕ್ಷೀರ, ಪಂಚಾಮೃತ, ನಾನಾ ಅಲಂಕಾರ ಎಲ್ಲವೂ ಅದಕ್ಕೇನೆ, ದೇವರಿಗೆ ಸೇರಲೇ ಇಲ್ಲ, ಅದು ಬರೀ ಪ್ರತಿಮೆಯೇ ಉಳಿದು ಬಿಡ್ತು. ಆದ ಕಾರಣ ಒಳ ಈ ಅನುಸಂಧಾನ ಬರಬೇಕು. ಪ್ರತಿಮೆಯ ನಮಸ್ಕಾರ ಅಲ್ಲ, ಪ್ರತಿಮೆಯ ಅಭಿಷೇಕ ಅಲ್ಲ, ಪ್ರತಿಮೆಯ ನೈವೇದ್ಯ ಅಲ್ಲ, ಒಳ ಇರತಕ್ಕಂತಹ ದೇವರಿಗೆ ಇದು. ಆದ್ದರಿಂದ ಯಾವನಾದರೆ ನಮಸ್ಕಾರ ಮಾಡುವ ಅನುಸಂಧಾನ ಬರಬೇಕು, ನಮಸ್ತೆ ಅನುಸಂಧಾನ ಬರಲಿಲ್ವಾ, ಅದೇ ದೇವರು ಸ್ವೀಕಾರ ಮಾಡಲಿಲ್ಲ, ಪ್ರತಿಮೆಯಲ್ಲಿ ಹೋಯ್ತದ, ಕಲ್ಲಿ ಹೋಯ್ತದ ಅಷ್ಟೇನೆ. ಆದ ಕಾರಣ ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ, ಯಾವನಾದರೆ ಅನ್ಯಥಾ ಸಂತಂ ಪ್ರತಿಮೆಗಿಂತಲೂ ವಿಭಿನ್ನನಾಗಿರತಕ್ಕಂಥ ಪರಮಾತ್ಮನನ್ನು ಪ್ರತಿಮೆ ಅಂತ ಯಾವನಾದರೆ ತಿಳಿದುಕೊಳ್ಳುತ್ತಾನೆ, ಅವ ಏನಾಯಿತು? ದೇವರನ್ನೇ ಕಲ್ಲು ಅಂತ ಹೇಳಿದಂತಾಯಿತು, ದೇವರನ್ನೇ ಒಂದು ಜಡ ಅಂತ ಹೇಳಿದಂತೆ ಆಯಿತು. ಆದ್ದರಿಂದ ಕಿಂತೇನ ನಚೃತಂ ಪಾಪಂ, ಅವನು ಏನು ಪಾಪ ಮಾಡಲಿಲ್ಲಪ್ಪ, ಎಲ್ಲ ಪಾಪವೂ ಅವನು ಮಾಡಿದಂತೆಯೇ. ಯಾಕೆ? ಚೋರೇಣ, ಅವ ದೊಡ್ಡ ಚೋರ ಅವ. ಯಾಕೆ? ಪರಮಾತ್ಮನಲ್ಲಿರ್ತಕ್ಕಂಥ ಗುಣಗಳನ್ನೇ ಕದ್ದು ಬಿಟ್ಟ, ದೇವರನ್ನೇ ಕಲ್ಲು ಅಂತ ಹೇಳಿದ. ಅಂದರೆ ದೇವರಲ್ಲಿ ಸ್ವಾತಂತ್ರ್ಯ ಹೋಯಿತು, ಸರ್ವೋತ್ತಮತ್ವ, ಗುಣಗಳು ಎಲ್ಲ ಹೋಯಿತು, ಕಲ್ಲಿನಲ್ಲಿ ಏನು ಗುಣ ಇಲ್ಲ. ಆದ ಕಾರಣ ದೇವರಲ್ಲಿ ಯಾವ ಗುಣ ಇಲ್ಲ ಅಂತ ಹೇಳಿದಂತೆ, ದೇವರಲ್ಲಿರತಕ್ಕಂಥ ಗುಣಗಳನ್ನೆಲ್ಲ ಅವ ಕದ್ದಂಥವನಾಗ್ತಾನೆ. ನೋಡಿ, ಸಾಮಾನ್ಯ ಕದಿಯುವುದೇ ದೊಡ್ಡ ಪಾಪ, ಇನ್ನು ದೇವರ ವಸ್ತುಗಳನ್ನು ಕದ್ದರೆ, ದೇವರ ವಸ್ತು ಶಂಖ, ದೇವರ ಪೆಟ್ಟಿಗೆ, ಏನೋ ತುಳಸಿ ಇತ್ಯಾದಿ ದೇವರ ವಸ್ತುಗಳನ್ನು ಕದ್ದರೆ ಇನ್ನೂ ದೊಡ್ಡ ಪಾಪ. ದೇವರನ್ನೇ ಕದ್ದುಬಿಟ್ರೆ ಇದು ಇನ್ನೂ ದೊಡ್ಡದು. ಏನು ಹೇಳಲಿಕ್ಕೆ ಸಾಧ್ಯನೇ, ಬಾಯ ಏನು ಯಾವ್ದು ಬೇರೆ ಪ್ರತ್ಯೇಕ ಮಾತೇ ಇಲ್ಲ ಇದೆ ಹೇಳಲಿಕ್ಕೆ. ಅದಕ್ಕೆ ಆತ್ಮ ಅಪಹಾರಿಣ, ಪರಮಾತ್ಮನನ್ನೇ ಅಪಹಾರ ಮಾಡಿದಿನಪ್ಪ, ದೇವರನ್ನೇ ಅಪಹಾರ ಮಾಡಿಬಿಟ್ಟವ. ಆದ ಕಾರಣ ವಿಶ್ವದ ದೊಡ್ಡ ಕಳ್ಳ ಅಂದರೆ ಅವನೇ, ಅವನಿಗೆ ಯಾವ ಜೈಲು ಸಾಕಾಗೋದಿಲ್ಲ ಇಂಥ ಕಳ್ಳನಿಗೆ. ಇವನಿಗೆ ಜೈಲು ಅಂತಂದರೆ ಒಂದೇ, ಅಂಧೇ ತಮಸಿ ಮಜ್ಜೇತ್ ಸಹ ಯತ್ರ ನೈವೋತ್ಥಿತಿಷ್ಟ್ವಚಿತ್. ಅವನನ್ನು ಅಂಧನ ತಮಸ್ಸಿನಲ್ಲಿ ಹತ್ತಾರಂತೆ. ಎಂಥ ತಮಸ್ಸು ಗೊತ್ತಾ? ಯತ್ರ ನೈವ ಉಜ್ಜಿತಿ, ಒಮ್ಮೆ ಬಿದ್ದರೆ ಮತ್ತೆ ಹೇಳಿ ಆಗುವುದೇ ಇಲ್ಲ, ಅವನ ದಿನ ಜನ್ಮ ಪೂರ ಅವನು ಹೇಳಿ ಸಾಧ್ಯನೇ ಇಲ್ಲ. ಅವನು ಅಂಥ ಅಂಧನ ತಮಸ್ಸಿನಲ್ಲಿ ಆ ಒಂದು ಜೀವನನ್ನು ತೆಗೆದುಕೊಂಡು ಹೋಗಿ ಹತ್ತಾರೆ. ಅದಕ್ಕೆ ಅಂಧೇ ತಮಸಿ ಮಜ್ಜೇತ್ ಸಹ ಯತ್ರ ನೈವೋತ್ಥಿತಿಷ್ಟ್ವಚಿತ್. ಅದು ಒಂದೇ ಇದ್ದಾರೆ ಅಂಧ ಹೇಗೆ, ಆದರೆ ಸಜ್ಜನರಿಗೆ ಮೋಕ್ಷ ಒಂದ್ವೇನೋ ಹಾಗೆ ದುರ್ಜನರಿಗೆ ಅಂಧನ ತಮಸ್ಸು ಅನ್ನೋದು ಒಂದೇ. ಅದು ಒಮ್ಮೆ ಹೋದ್ರಂದ್ರೆ ಮತ್ತೆ ವಾಪಸ್ ಬರಲಿಕ್ಕೆ ಆಗೋದೇ ಇಲ್ಲ ಅವರು. ಆ ವಿಧವಾಗಿ ಅಂಥ ಅಂಧನ ತಮಸ್ಸಿನಲ್ಲಿ ಆ ತರಹದ ಉಪಾಸನೆ ಮಾಡತಕ್ಕಂಥವರನ್ನು ಹತ್ತಾರೆ. ಆದ ಕಾರಣ ಎಂದೆಂದೂ ಸಹಿತ ಆ ಪ್ರತಿಮೆಯನ್ನು ದೇವರು ಅಂತ ಚಿಂತನೆ ಮಾಡಬಾರದು. ಪ್ರತಿಮೆಯಲ್ಲಿ ದೇವರು ಅಥವಾ ನಮ್ಮನ್ನೇ ದೇವರು ಅಂತ ಚಿಂತನೆ ಮಾಡಬಾರದು. ನಮ್ಮಲ್ಲಿ ದೇವರು ಎಲ್ಲ ಕಡೆ ಅಂತರ್ಯಾಮಿತ್ವೇನ ಆ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು ಅಂಥೇಳಿ ಜೀವ ವಿಲಕ್ಷಣನಾಗಿ ಪರಮಾತ್ಮ ಇದ್ದಾನೆ ಅಂತ ತಿಳಿದುಕೊಂಡು ಅವನು ಉಪಾಸನೆಯನ್ನು ಮಾಡಬೇಕು ಅಂಥೇಳಿ ತೋರಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ದ್ವಾರಾಣಿ ಸಮ್ಯಕ್ ಪ್ರವದಂತಿ ಸಂತಹ ಬಹು ಪ್ರಕಾರಾಣಿ ದುರಾಚರಾಣಿ ಅಂತ. ಆ ಪರಮಾತ್ಮನನ್ನು ಹೊಂದಬೇಕು ಅಂತಂದರೆ ಆರು ಸಾಧನಗಳಿದ್ದಾವೆ ಅಂತಂದರು. ನೋಡಿ, ಆರು ದ್ವಾರಗಳು, ಆರು ಸಾಧನಗಳಿದ್ದಾವೆ. ಯಾವುದು? ಸತ್ಯಾರ್ಜವೇ, ಒಂದು ಸತ್ಯ, ಮತ್ತೊಂದು ಆರ್ಜವ, ಇನ್ನು ಹರಿ, ದಮ, ಶೌಚ, ವಿದ್ಯಾ. ಹೀಗೆ ಆರು ಸಾಧನ ಬಂದಾಗ ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯ. ಈ ಆರು ದ್ವಾರಗಳು ನಮಗೆ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಪ್ರಧಾನವಾಗಿ ಅವರು ಹೇಳುವುದೇ ಸತ್ಯ, ಸತ್ಯನಿಷ್ಠತೆ ಪ್ರಧಾನವಾಗಿ ಇರತಕ್ಕಂಥದ್ದು. ಸತ್ಯ ಅಂದರೆ ಯಾವಾಗಲೂ ಯಥಾರ್ಥ ಭಾಷಣ, ಅಥವಾ ಸತ್ಯ ಅಂದರೆ ಪರಮಾತ್ಮ. ಆದ್ದರಿಂದ ಸತ್ಯವ್ರತಂ ಸತ್ಯವರಂ ತ್ರಿ ಸತ್ಯಂ ಗೊತ್ತಲ್ಲ, ಸತ್ಯ ಅಂದರೆ ದೇವರು. ಆದ್ದರಿಂದ ಸತ್ಯಂ, ಯಾವಾಗಲೂ ಭಗವನ್ನಿಷ್ಠತೆ ಇರಬೇಕು. ಅಷ್ಟೇ ಅಲ್ಲ, ಭೂತದಯ ಇರಬೇಕು, ಭೂತದಯಾಪರನಾಗಿರಬೇಕು ಅಂತ ದಾಸರು ಹೇಳ್ತಾರೆ. ಹಾಗೆ ಸದಾ ಭೂತದಯ ಇರಬೇಕು ಸತ್ಯ ಅಂತ ಕರೆದ್ರು. ಇನ್ನೊಂದು ಆರ್ಜವ,
ಆರ್ಜವ ಅಂದರೆ ಯಾವಾಗಲೂ ಒಳ್ಳೆಯ ಹಾದಿಯಲ್ಲೇ ನಡತೆ. ಕೆಟ್ಟ ಮಾರ್ಗಕ್ಕೆ ಹೋದರೆ ಯಾವಾಗಲೂ ವೇದೋತ್ತವಾಗಿರತಕ್ಕಂಥ ಒಳ್ಳೆಯ ಜ್ಞಾನಿಗಳ ಮಾರ್ಗದಲ್ಲೇ ನಡೆಯುವುದನ್ನು ಆರ್ಜವ ಅಂತ ಕರೀತಾ ಇದ್ದಾರೆ. ಮತ್ತೊಂದು ಹರಿ, ಹರಿ ಅಂದರೆ ನಾಚಿಕೆ, ಲಜ್ಜೆ. ಯಾವುದರಲ್ಲಿ? ನಿಷಿದ್ಧಾಚರಣೆ ಲಜ್ಜಾ. ನಿಷಿದ್ಧ ಕರ್ಮಗಳನ್ನು ಆಚರಣೆ ಮಾಡುವುದರಲ್ಲಿ ಲಜ್ಜೆ ಇರಬೇಕಪ್ಪ, ಹರಿ ಇರಬೇಕು. ಇನ್ನು ದಮಃ, ಇಂದ್ರಿಯ ನಿಗ್ರಹ, ಎಲ್ಲ ಮನಸ್ಸು ಮೊದಲ ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು. ಇದು ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಒಂದು ದ್ವಾರ. ಮತ್ತೊಂದು ಶೌಚ. ಶೌಚದಲ್ಲಿ ಎರಡು ವಿಧ, ಬಾಹ್ಯ ಶೌಚ, ಆಂತರ ಶೌಚ ಅಂತ ಹೇಳಿ. ಬಾಹ್ಯ ಶೌಚ ಅಂದರೆ ಶುಚಿತ್ವ, ಮಡಿ. ಇನ್ನು ಬಾಹ್ಯ ಶೌಚ ಅಂತಂದರೆ ಏನು, ಮೃತ್ತಿಗೆಯನ್ನು ಮೈಯೆಲ್ಲ ಲೇಪನ ಮಾಡಿಕೊಂಡು ಸ್ನಾನ ಮಾಡಿ ಗೋಪಿಚಂದ್ರನ ಧಾರಣೆ, ಇದೆಲ್ಲ ಬಾಹ್ಯ ಶೌಚ. ಆಂತರಿಕ ಶೌಚ ಅಂತಂದರೆ ಯಾವಾಗಲೂ ಮನಸ್ಸಿನಲ್ಲಿ ಒಳ್ಳೆಯ ವಿಷಯಗಳನ್ನೇ ಚಿಂತನೆ ಮಾಡುವುದು, ಭಾವಶುದ್ಧಿ ಅಂತ ಕರೀತಾರೆ. ಇದನ್ನು ಆಂತರ ಶೌಚ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ವಿದ್ಯಾ. ವಿದ್ಯಾ ಅಂದರೆ ಪರವಿದ್ಯಾ, ಅಪರವಿದ್ಯಾ ಎರಡನ್ನು, ವೇದಗಳನ್ನು, ಬ್ರಹ್ಮಸೂತ್ರಗಳು ಎಲ್ಲವನ್ನು ಸಹಿತ ಚೆನ್ನಾಗಿ ತಳೆದುಕೊಳ್ಳಬೇಕು. ಅದನ್ನು ವಿದ್ಯಾ ಅಂತ ಕರೀತಾ ಇದ್ದಾರೆ. ಈ ವಿಧವಾಗಿ ಈ ಆರು ಸಹಿತ ಪ್ರಧಾನವಾಗಿ ಪರಮಾತ್ಮನನ್ನು ಹೊಂದುವುದಕ್ಕೆ ಸಾಧನವಾಗಿರತಕ್ಕಂಥದ್ದು. ಇಷ್ಟೆಲ್ಲ ಹೇಳಿದ ಮೇಲೆ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ. ಸಾಮಾನ್ಯ ಮನುಷ್ಯರು ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ ಎಲ್ಲವನ್ನು ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿದಾಗ ಅಂಥ ಮನುಷ್ಯನಿಗೆ, ಅಂದರೆ ವೇದಾಧ್ಯಯನ ಮಾಡಿರತಕ್ಕಂಥ ಮನುಷ್ಯನಿಗೆ, ಅವನು ಸಾಮಾನ್ಯ ಮನುಷ್ಯ ತಾನೆ, ಪಾಪಕರ್ಮಗಳನ್ನು ಮಾಡುವುದು ಸಹಜ, ಪಾಪಕೃತ್ಯಗಳನ್ನು ಮಾಡೇ ಮಾಡ್ತಾನೆ. ಹೀಗಿರುವಾಗ ವೇದಾಧ್ಯಯನವನ್ನು ಮಾಡಿರತಕ್ಕಂಥವನಿಗೆ ಪಾಪದ ಲೇಪ ಇದೆಯಾ ಇಲ್ವಾ? ನೀವು ಕೇಳಬಹುದು, ಇದೇನು ಪ್ರಶ್ನೆ ಆಚಾರ್ಯ, ಅಷ್ಟೆಲ್ಲ ವೇದ ಓದ್ಕೊಂಡು ನನ್ನ ಪಾಪ ಎಲ್ಲಿಂದ ಬರಬೇಕು? ಖಂಡಿತ ಬರೋಲ್ಲ. ಆದರೆ ಸನತ್ಸು ಜಾತ್ರೆ ಅಂತಾರೆ, ಖಂಡಿತ ಬರುತ್ತಪ್ಪ, ಅವನಿಗೆ ಪಾಪ ಬಂದೇ ಬರುತ್ತೆ ಅಂತಂದರು. ಯಾಕೆ ಅಂತಂದರೆ ನೋಡಿ, ಪಾಪ ನಿತುರ್ವನ್ ಪಾಪೇನ ಲಿಪ್ಯತೆ ಸ ನ ಲಿಪ್ಯತೆ. ಎಷ್ಟೇ ವೇದಾಧ್ಯಯನ ಮಾಡಲಿ, ಏನು ಆಚಾರ್ಯ ಅಗ್ನಿ ಈಳೆ ಪುರೋಹಿತಂ ಇಷೆ ತ್ವರ್ಯತ್ವ ಎಲ್ಲ ಶುರು ಮಾಡಿ, ಎಲ್ಲ ವೇದ ನಾಲ್ಕು ವೇದಗಳನ್ನು ಅವನು ಬಾಯಿಪಾಠ ಮಾಡಿರಲಿ, ಎಷ್ಟೇ ವೇದಗಳನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇರಲಿ, ಇದ್ರೂ ಸಹಿತ ತಾನು ಪಾಪ ಕರ್ಮಗಳನ್ನು ಆಚರಣೆ ಮಾಡಿದ ಅಂತಂದರೆ ಅದರಿಂದ ಪಾಪ ಅಂತ ಅವನಿಗೆ ಇದ್ದೇ ಇದೆ. ಇಷ್ಟು ಹೇಳ್ತಾರೆ. ಆವಾಗೆ ಧೃತರಾಷ್ಟ್ರನಿಗೆ ಸಂಶಯ ಬಂದ್ಬಿಡ್ತು, ಇದೇನು ಸನತ್ಸು ಜಾತ್ರೆ, ವೇದಾಧ್ಯಯನ ಮಾಡುವುದು ಯಾಕೆ? ಪಾಪ ಪರಿಹಾರಕ್ಕೆ, ವೇದ ಓದಿದವನಿಗೂ ಪಾಪ ಬರುತ್ತೆ, ಇದೆಂಥದ್ರಿ, ಇದೇನು ಒಳ್ಳೆ ಹೊಸ ಸಂಗತಿ ಹೇಳ್ತಿರಲ್ಲ, ವೇದ ಓದಿದವನಿಗೆ ಪಾಪ ಎಲ್ಲಿಂದ ಬರುತ್ತೆ? ಅದಕ್ಕೆ ಹೇಳ್ತಾರೆ, ನ ಚೇದ್ ವೇದಾಹ ವೇದ ವಿಧಂ ತ್ರಾತುಂ ಶಕ್ತ ವಿಚಕ್ಷಣ ತಸ್ಯೈವ ನಾಮಾದಿ ವಿಶೇಷ ರೂಪೈರಿದಂ ಜಗದ್ಭಾತಿ ಮಹಾನುಭಾವ. ಹೌದಪ್ಪ, ಧೃತರಾಷ್ಟ್ರ ಅವನು ವೇದವನ್ನು ಓದಿದ, ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆ ತಂಡ ವೇದವನ್ನು ಊರು ಹೊಡೆದ, ಆದರೆ ವೇದ ವೇದ್ಯನನ್ನು ತಿಳಿದುಕೊಂಡಿದ್ದಾನ? ಅವನು ವೇದ ವೇದ್ಯನು ವೇದ ಪ್ರತಿಪಾದ್ಯನಾದ ಭಗವಂತನನ್ನು ತಿಳಿದುಕೊಂಡಿದ್ದಾನ ಇಲ್ಲ ಅನ್ನುವುದು ಪ್ರಶ್ನೆಯಾಗುತ್ತೆ. ಅದು ಬಿಟ್ಟು ಅವನು ಭಗವಂತನನ್ನು ತಿಳಿದುಕೊಳ್ಳಲಿಲ್ಲ, ಬರೀ ವೇದವನ್ನು ಮಾತ್ರ ಬೆಳಗ್ಗೆಯಿಂದ ಸಂಜೆ ತನಕ ಏನು ಜೋರಾಗಿ ಓದಿದ, ಅದರಿಂದ ಏನಾಯಿತು? ಅವರನ್ನು ತಡೆಯೋದು ಏನು ಗೊತ್ತಾ, ಬರೀ ವೇದಾಧ್ಯಯನ ಮಾಡಿ, ದೇವರ ಪ್ರಜ್ಞೆ ಇಲ್ಲದೆ ಬರೀ ವೇದಾಧ್ಯಯನ ಮಾಡ್ತಾರಲ್ಲ ಅಂಥವ್ರನ್ನ ತಡೆಯೋದು ಮಾಯಾವಿ ಅಂತ. ಬರೀ ಮಾಯ ಮಾಡಿದ ಅಷ್ಟೇನೆ, ಏನು ಜೋರಾಗಿ ವೇದ ಉಚ್ಚಾರ ಮಾಡಿದ, ಸಾವಿರಾರು ರೂಪಾಯಿ ದಕ್ಷಿಣ ತೆಗೆದುಕೊಂಡ ಅಷ್ಟೇನೆ, ಇನ್ನೆಂಥದೂ ಇಲ್ಲ, ಬಂದಿದ್ದೇನಿಲ್ಲ. ಅದಕ್ಕೆ ಮಾಯಾವಿನಂ ಮಾಯಯ ವರ್ತಮಾನಂ, ಅಜ್ಞಾನದಲ್ಲೇ ಉಳಿದ ಜೀವನ ಪೂರ. ಬರೀ ವೇದ ನೋಡಿ, ಬರೀ ವೇದ ಓದುವುದಕ್ಕೆ ಅಲ್ಲೂ ಪ್ರಾಧಾನ್ಯತೆ ಕೊಡುವುದಿಲ್ಲ ಶಾಸ್ತ್ರಚಾರರು. ಅಂದರೆ ಭಗವಂತನ ಪ್ರಜ್ಞೆ ಇಲ್ಲದೆ ಕೇವಲ ವೇದಾಧ್ಯಯನ, ಸುಮ್ಮನೆ ವೇದ ಊರಿ ಹೊಡೆಯೋದು. ಅದೇ ಶಾಲೆಯಲ್ಲಿ ಮಕ್ಕಳು ಸಹಿತ ಅವರು ಓದ್ತಾ ಇರ್ತಾವೆ, ಅವರು ಏನಂದರೆ ಅವರ ಅರ್ಥ ಏನೋ ಏನು ಎಂತ ಏನು ಪ್ರಜ್ಞೆ ಇರುವುದಿಲ್ಲ, ಏನೋ ವಾಚ್ಯ ಅವ್ರ ಮೇಷ್ಟ್ರು ಹೇಳಿರ್ತಾರೆ, ಅದನ್ನೇ ಮತ್ತೆ ಮತ್ತೆ ಅವ್ರು ಹೊಡಿತಾ ಇರ್ತಾವೆ, ಅಂದರೆ ಬೈಹಾಟ್ ಮಾಡ್ತಾ ಇರ್ತಾವೆ, ಮತ್ತೆ ಒಂದನ್ನೇ ಹೇಳ್ತಾ ಕಂಠಪಾಠ ಮಾಡ್ತಾ ಇರ್ತಾವೆ ಅಷ್ಟೇ ಹೊರತು ಇದರ ಅರ್ಥ ಏನು ಅಂತಂದರೆ ನನಗೇನು ಗೊತ್ತು, ನಮ್ಮ ಅಪ್ಪನ ಗೊತ್ತು ಅಂತಾನವ, ಯಾಕೆ ಅವನು ಅರ್ಥ ಗೊತ್ತಿರೋಲ್ಲ, ನಮ್ಮ ಮೇಷ್ಟ್ರು ಹೇಳಿದ್ದಾರೆ ನಾನು ಓದ್ತೇನೆ ಅಷ್ಟೇ. ಹೀಗೆ ವೇದಗಳನ್ನು ಸುಮ್ಮನೆ ಅದರ ಅರ್ಥಾನುಸಂಧಾನ ಇಲ್ಲದೆ, ಭಗವಂತನ ಪ್ರಜ್ಞೆ ಇಲ್ಲದೆ, ಈ ಸರ್ವ ವೇದ ವೇದ್ಯ ಪರಮಾತ್ಮ ಸರ್ವೇ ವೇದಾಹ ಯತ್ ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ, ಅದೇ ವೇದಗಳಿಂದ ಪರಮಾತ್ಮ ತಿಳಿತಾನೆ ಅಂಥೇಳಿ ಅರ್ಥಾನುಸಂಧಾನ ಇಲ್ಲದೆ, ಏನು ಅಗ್ನಿ ಅಂದರೆ ಏನು, ಈಡೆ ಅಂದರೆ ಏನು, ಪುರೋಹಿತಂ ಅಂದರೆ ಏನು, ಯಜ್ಞ ಅಂದರೆ ಏನು, ಪುರೋಹಿತ ಅಂದರೆ ಎಂಥದ್ದು ಗೊತ್ತಿಲ್ಲ, ಬರೀ ಅಗ್ನಿ ಈಳೆ ಪುರೋಹಿತ ಓ ಸೀದಾ ಓದ್ಕೊಂಡು ಹೋದ. ಹಾಗೆ ಗುರುಗಳು ಬೈತಾ ಇದ್ರು, ಸುಮ್ಮನೆ ಶಾಸ್ತ್ರ ಓದ್ಕೊಂಡು ಹೋಗುವುದಂದ್ರೆ ಇದು ಹೇಳ್ತಾ ಇದ್ರೆ ಏನು ಎಮ್ಮೆ ಉಚ್ಚ ಹೋಯ್ದಂತೆ ಸೀದಾ ಓದ್ಕೊಂಡು ಹೋಗುದಾ, ನಿಲ್ಲಿಸಲ್ಲಿ ಬೈತಾ ಇದ್ರು. ಎಮ್ಮೆ ಉಚ್ಚ ಹೋಯ್ತೇ ಅದ್ರ ಏನು, ರಸ್ತೆ ಇಂಥ ಕಡೆ ಟಾಯ್ಲೆಟ್ ಹೊಲೆ ಮಾಡಬೇಕು, ಒಂದು ರೂಪಾಯಿ ದುಡ್ಡು ಕೊಟ್ಟು ಟಾಯ್ಲೆಟ್ ಹೊಲೆ ಮಾಡ್ಕೊಂಡ್ಬರ ಎಂಥದೂ ಇಲ್ಲ, ಅದು ಎಲ್ಲಿ ರಸ್ತೆಯಲ್ಲಿ ಸೀದಾ ಹೋಯ್ಕೊಂತ ಹೋಗುತ್ತೆ. ಹಾಗೆ ಸೀದಾ ವೇದ ಅರ್ಥ ಅನುಸಂಧಾನ ಇಲ್ಲದೆ ವೇದ ಓದುವುದಂದ್ರೆ ಅದು ಎಮ್ಮೆ ಉಚ್ಚ ಹೋಯ್ದಾಗ ಅಷ್ಟೇನೆ, ಎಂಥದೂ ಇಲ್ಲ.
ಆದ ಕಾರಣ ಸನತ್ಸುಜಾತರಂತಾರೆ, ಛಂದಾಂಸಿ ತಂ ಪ್ರಜಹತ್ಯಂತ್ಯಚಾಲೆ, ಅಂಥವನನ್ನು ವೇದಗಳು ಅವನ ಮರಣ ಕಾಲದಲ್ಲಿ ಅವನ ಕೈ ಬಿಟ್ಟು ಹೊರಟು ಹೋಗ್ತಾವೆ. ವೇದ ಅಭಿಮಾನಿ ದೇವತೆಗಳು ಅವನ ಕೈ ಬಿಟ್ಟು ಬಿಡ್ತಾರೆ, ಅವನನ್ನು ಹಿಡ್ಕೊಳ್ಳೋದಿಲ್ಲ. ಮರಣ ಕಾಲದಲ್ಲಿ ಎಲ್ಲವೂ ಅವನ ಕೈ ಬಿಟ್ಟು ಬಿಡ್ತಾರೆ. ಹೇಗೆ? ಹೇಗಾದರೆ ಪಕ್ಷಿಗಳು ಅವರು ಚಿಕ್ಕ ಇದ್ದಾಗ ಅವರು ಗೂಡಿನಲ್ಲಿರ್ತಾವೆ, ಅದೇ ಅದಕ್ಕೆ ರೆಕ್ಕೆ ಬಂತು ಅಂತಂದರೆ ಆ ಗೂಡನ್ನೇ ಭೇದನೆ ಮಾಡಿಕೊಂಡು ಹೊರಬಂದು ಬಿಡ್ತಾವೆ. ಅದೇ ವಿಧವಾಗಿ ಪಕ್ಷಿಗಳು ತಮ್ಮ ಆವಾಸ ಸ್ಥಳವನ್ನು ಭೇದನೆ ಮಾಡಿಕೊಂಡು ಹೊರಬರುವಂತೆ ಅಂತ್ಯಕಾಲದಲ್ಲಿ ವೇದಾಭಿಮಾನಿ ದೇವತೆಗಳು ಆ ಬ್ರಾಹ್ಮಣನನ್ನು ಬಿಟ್ಟು ಹೊರಟು ಬಿಡ್ತಾರೆ. ಆದ್ದರಿಂದ ಬರೀ ಶುಷ್ಕವಾಗಿ ಪರಮಾತ್ಮನ ಜ್ಞಾನ ಇಲ್ಲದೆ ವೇದವನ್ನು ಓದುವುದನ್ನು ತಪ್ಪು. ಅನುಸಂಧಾನ ಪೂರ್ವಕವಾಗಿ ವೇದವನ್ನು ಓದಿದಾಗ ಅದು ಐಹಿಕ ಮತ್ತು ಆಮುಷ್ಮಿಕ ಎರಡೂ ತರಹದ ಫಲಗಳನ್ನು ಆ ವೇದ ಕೊಡುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳಿದ ಮತ್ತೆ ಧೃತರಾಷ್ಟ್ರ ಪ್ರಶ್ನೆ ಮಾಡಿದ, ನನಗೆ ತಪಸ್ಸಿನ ಬಗ್ಗೆ ತಿಳಿಸಿಕೊಡಿ. ತಪಸ್ಸು ಅಂದರೆ ಎಂಥದ್ದು, ಅದನ್ನು ಹೇಗೆ ಮಾಡಬೇಕು, ಅದರಲ್ಲಿ ದೋಷಗಳೇನು, ಗುಣಗಳೇನು ಎಲ್ಲವನ್ನು ಹೇಳಿ ಅಂತ ಕೇಳಿದಾಗ ಆ ತಪಸ್ಸಿನ ಬಗ್ಗೆ ಬಹಳ ಅದ್ಭುತವಾಗಿ ಸನತ್ಸುಜಾತರು ತಿಳಿಸಿಕೊಡ್ತಾರೆ. ಇನ್ನೂ ಪರಮಾತ್ಮನ ಅನೇಕ ವಿಷಯಗಳು, ಇನ್ನು ಕಠೋಪನಿಷತ್ತಿನಲ್ಲಿ ಬರತಕ್ಕಂಥ ಅನೇಕ ಮಾತುಗಳು ಈ ಸನತ್ಸುಜಾತಿಯದಲ್ಲಿ ಹಾಗೆ ಹಾಗೆ ಅನುವಾದ ಮಾಡಿಬಿಟ್ಟಿದ್ದಾರೆ ಸನತ್ಸುಜಾತರು. ಆದ ಕಾರಣ ನಾನು ಮೊದಲನೇ ದಿವಸನೇ ಹೇಳಿದೆ ಇದು ಒಂದು ಉಪನಿಷತ್ತು ಅಂತ ಹೇಳಿ. ಸನತ್ಸುಜಾತಿಯನ್ನು ಒಂದು ಉಪನಿಷತ್ತು. ಇಂಥ ಇದನ್ನು ನಾಳೆ ದಿವಸ ಇನ್ನೂ ಮೂರು ಅಧ್ಯಾಯಗಳು ಉಳಿದಿದ್ದಾವೆ, ಆ ಮೂರು ಅಧ್ಯಾಯಗಳ ಭಾವದ ಅನುಸಂಧಾನ ಪೂರ್ವಕ ನಾಳೆ ದಿವಸ ಈ ಸನತ್ಸುಜಾತಕ್ಕೆ ಮಂಡಳವನ್ನು ಹಾಡೋಣ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.